ನಮಸ್ತೆ ಪ್ರಿಯ ವೀಕ್ಷಕ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋ ನೇರ ಪ್ರಸಾದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಜ್ಯೋತಿಷ್ಯದ ಬಗ್ಗೆ ಮಾತಾಡಿದೆ ಮತ್ತಷ್ಟು ವಿಚಾರಗಳನ್ನು ಅದರಲ್ಲಿ ತಿಳಿಯೋಕೆ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚೆ ಈ ಒಂದು ಪುಟ್ಟ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರುವುದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ವಿಷಯ ಗೊತ್ತಾಯ ಓಕೆ ತೋ ನಿನ್ನೆ ವಿಶೇಷವಾಗಿ ದಶಾಭುಕ್ತಿಗಳ ಬಗ್ಗೆ ಮಾತಾಡಿದ್ದೆ ಇವತ್ತು ಮತ್ತೆ ಅದನ್ನು ಸ್ವಲ್ಪ ಮುಂದುವರಿಸಿಕೆ ಪ್ರಯತ್ನ ಮಾಡೋಣ ನಿಮಗೆ ಗೊತ್ತಾಗಿರಬೇಕು ಒಂದು ವ್ಯಾಪಾರ ವ್ಯವಹಾರ ಚೆನ್ನಾಗಿ ನಡಿಬೇಕಾದರೆ ರಾಹು ಮಹಾರಾಜನನ್ನು ಯಾವ ರೀತಿ ಚೆನ್ನಾಗಿ ಇಟ್ಕೊಳ್ಬೇಕು ವಿಷಯ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆ ರಾಹು ಮಹಾರಾಜನನ್ನು ಚೆನ್ನಾಗಿಟ್ಕೊಂಡಾಗ ವ್ಯಾಪಾರ ವ್ಯವಹಾರಗಳು ಏನುಂಟು ಏನೇ ಇದ್ದರೂ ಇದ್ದರುಕೊಂಡ ಡೆಫಿನೆಟಾಗಿ ನಿಮಗೆ ದಾರಿ ಕಂಡು ಬರುತ್ತೆ ನೀವು ಮುಂದೆ ಹೋಗ್ತೀರಾ ಅಲ್ಲಿ ವಿಶೇಷವಾಗಿ ಏನಿರ್ತಾರೆ ರಾಹುನ್ ಹೇಗೆ ಚೆನ್ನಾಗಿಡುವಾಗ ನಿಮ್ಮ ನಿಮ್ಮ ಕಸ್ಟಮರ್ ಯಾರಿದ್ದಾರೆ ಅವ್ರ ಜೊತೆ ವಾಗ್ಯುದ್ಧ ಮಾಡಬಾರ್ದು ಮತ್ತು ಸುಳ್ಳು ಹೇಳಬಾರ್ದು ಅಲ್ವಾ ನಿಮ್ಮ ನಿಮ್ಮ ವ್ಯವಹಾರಕ್ಕೆ ಸಂಬಂಧ ಮಾಡಿ ಮಾತಾಡಬೇಕೇ ಹೊರತು ಸುಳ್ಳು ಸುಳ್ಳೆ ಹೇಳೋದು ಅವರನ್ನು ಅಟ್ರಾಕ್ಷನ್ ಮಾಡಲಿಕ್ಕೆ ಸುಳ್ಳು ಹೇಳುದನ್ನು ಮಾಡಿದಾಗ ಏನಾಗುತ್ತೆ ರಾಹು ಮಹಾರಾಜ ಎಲ್ಲೋ ಒಂದು ಕಡೆ ತನ್ನ ಬಲವನ್ನು ಕಳ್ಕೊಂಡ್ಬಿಡ್ತಾನೆ ಆಗ ಬುಧನಿಗೆ ಪೆಟ್ಟು ಬೀಳುತ್ತೆ ಬುಧನಿಗೆ ಪೆಟ್ಟು ಬಿದ್ದಾಗ ಏನಾಯಿತು ನಿಮ್ಮ ವ್ಯಾಪಾರ ಡೌನ್ ಸ್ಟೇಜ್ಗೆ ಬರಲಿಕ್ಕೆ ಶುರುವಾಗುತ್ತೆ ಇದು ವಿಚಾರ ಇದನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕು ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿದ್ರೆ ಇದೊಂದು ವಿಚಾರ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಬೇಕು ಜಾತಕದಲ್ಲಿ ಯಾವತ್ತಿದ್ರೂ ಕೂಡ ಈ ಜ್ಯೋತಿಷ ಕಲ್ತವರಿಗೂ ಕೂಡ ಯಾರು ಜ್ಯೋತಿಷ ಕಲ್ತಿರ್ತಾರೆ ಅವರಿಗೂ ಕೂಡ ಜ್ಯೋತಿಷ ಕಲಿಯಾದವರಿಗೆ ಅಂತೂ ಇಲ್ಲ ಜ್ಯೋತಿಷ ಕಲಿತವರಿಗೆ ಸ್ವಲ್ಪ ಸ್ವಲ್ಪ ಗೊತ್ತಿದ್ದವ್ರಿಗೆ ಈ ವಿಚಾರ ಗೊತ್ತಿರುತ್ತದೆ ಲಾಭಸ್ಥಾನ ಜಾತಕದಲ್ಲಿ ಲಾಭಸ್ಥಾನ ಜಾತಕ ಲಾಭಸ್ಥಾನ ಅಂದರೆ ಜಾತಕದ ಹನ್ನೊಂದನೇ ಮನೆ ಅಲ್ವಾ ನೀವು ಮೇಷರಾಶಿಯಿಂದ ಲೆಕ್ಕ ಮಾಡಿದಾಗ ಹನ್ನೊಂದನೇ ಮನೆ ಬಂದು ಕುಂಭರಾಶಿ ಬಂದಿರುತ್ತದೆ ಆ್ಯಕ್ಚುಲಿ ಆ ರಾಶಿ ಬಂದು ಶನಿಗೆ ಸಂಬಂಧಪಟ್ಟದ್ದು ಮತ್ತೆ ರಾಹುಗೆ ಸಂಬಂಧಪಟ್ಟದ್ದು ವಿಶೇಷವಾಗಿ ರಾಹುಗೆ ಸಂಬಂಧ ಈ ಹನ್ನೊಂದನೇ ಮನೆ is a very dangerous ಆದಂತಹ ಒಂದು ರಾಶಿಯಾಗಿದೆ ಬಹಳ ಡೇಂಜರ್ ಅದು ಅಲ್ವಾ ತುಂಬ ಸುಲಭಂತೂ ಖಂಡಿತ ಅಲ್ಲ ತುಂಬ ಜನಕ್ಕೆ ಏನಾಗುತ್ತೆ ಹನ್ನೊಂದನೇ ಮನೆ ಅಂದಾಗ ಅಲ್ಲ ಸೆವೆಂತ್ ಇಲೆವೆಂತ್ ಹೌಸ್ ಅಂದಾಗ ಅದು ವಿಶ್ ಅನ್ನು ಫುಲ್ಫಿಲ್ಮೆಂಟ್ ಮಾಡುವಂಥದ್ದು ಲಾಭವನ್ನು ಕೊಡುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಲಾಭ ರೈಟಾ ಇಲ್ಲ ಅಂತೇನಿಲ್ಲ ಹಂಡ್ರೆಡ್ ಪರ್ಸೆಂಟ್ ಲಾಭ ಕೊಡುತ್ತೆ ವಿಶ್ ಅನ್ನು ಫುಲ್ಫಿಲ್ಮೆಂಟ್ ಮಾಡುತ್ತೆ ಯಾವಾಗ ಆ ಹನ್ನೊಂದನೇ ಮನೆ ಆಕ್ಟಿವ್ ಆಗುತ್ತೆ ಆ ಮೂಮೆಂಟಲ್ಲಿ ನಿಮಗೆ ಎಲ್ಲ ರೀತಿಯ ಪ್ರಾಸ್ಪರಿಟಿ ಬರುತ್ತೆ ಅದೆಲ್ಲ ಬರುತ್ತೆ ಇಲ್ಲ ಅಂತೇನಿಲ್ಲ ಬಟ್ ಅದು ರಾಹುವಿನ ಜಾಗ ರಾಹುವಿನ ಜಾಗ ಆಗಿರೋದರಿಂದ ಅದರಲ್ಲಿ ನೆನಪಿಟ್ಕೊಳ್ಬೇಕು ಅಲ್ಲಿ ಅಷ್ಟೇ ತೊಂದರೆಗಳು ಕೂಡ ಇದ್ದೇ ಇರ್ತವೆ ಅಲ್ಲಿ ಯಾವ ಭಾವ ಅಲ್ಲಿ ಯಾವ ರಾಶಿ ಬಂದಿರುತ್ತೆ ಹನ್ನೊಂದನೇ ಮನೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಮೋಸ ಯಾವ ಪ್ಲಾನೆಟ್ಸ್ ಬಂದಿರ್ತದೆ ಅಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮೋಸವನ್ನು ನೀವು ನೋಡಬೇಕಾದಂತಹ ಅನಿವಾರ್ಯತೆ ಕೂಡ ನಿಮ್ಮ ಪಾಲಿಗೆ ಬಂದೇ ಬರುತ್ತೆ ಬಹಳ ಟಫ್ ಪೀರಿಯಡ್ ನಡೆಯುವಂಥ ಸಾಧ್ಯತೆಗಳು ಕೆಲವೊಂದು ಬಾರಿ ತೀರಾ ಜಾಸ್ತಿ ನೋಡಿ ಅಲ್ಲಿ ಏನಾಗುತ್ತೆ ಈಗ ಅದು ನಿಮ್ಮ ಹನ್ನೊಂದನೇ ಮನೆ ಆರನೇ ನಿಮ್ಮ ಜಾತಕದ ಆರನೇ ಮನೆ ರೋಗ ಋಣ ರಿಪು ಅಂತ ಕರಿತೇವೆ ಅಂದರೆ ಶತ್ರುಕಾಟ ಸೇವೆ ಮತ್ತು ನಿಮ್ಮ ಹಣಕಾಸಿನ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಇದೆಲ್ಲವೂ ಆರನೇ ಮನೆ ಆ ಆರನೇ ಮನೆಯಿಂದ ಲೆಕ್ಕ ಮಾಡಿದಾಗ ಮತ್ತೆ ಆರನೇ ಮನೆ ಹನ್ನೊಂದೇ ಮನೆ ಓಕೆನಾ ಅಲ್ಲಿ ಆರನೇ ಮನೆ ಆರರಿಂದ ಆರನೇ ಮನೆ ಲೆಕ್ಕ ಮಾಡಿದಾಗ ಹನ್ನೊಂದೇ ಮನೆ ಏನು ಆರನೇ ಮನೆಗೆ ಆರನೇ ಮನೆ ಆಗುತ್ತೆ ಆ ನಂತರ ವ್ಯಯಸ್ಥಾನದಿಂದ ಲೆಕ್ಕ ಮಾಡಿದಾಗ ವ್ಯಯಸ್ಥಾನಕ್ಕೆ ವ್ಯಯಸ್ಥಾನ ಆಗುತ್ತೆ ನಿಮ್ಮ ಹನ್ನೊಂದೇ ಮನೆ ಅದಕ್ಕೋಸ್ಕರ ಇಸ್ ವೆರಿ ಡೇಂಜರ್ ಅಂತ ಹೇಳ್ಬೋದು ತುಂಬಾ ಡೇಂಜರ್ ಅಲ್ವಾ ತುಂಬ ಸುಲಭ ಅಲ್ಲ ಅದರಲ್ಲಿ ರಿಸಲ್ಟನ್ನು ಪಡ್ಕೊ ಬಟ್ ಅದು ಏನು ಹೇಳ್ತಾ ಉಂಟು ಯಾವಾಗ ನೀನು ಬೇರೆಯವರಿಗೆ ಸೇವೆಯನ್ನು ಮಾಡ್ತೀಯಾ ಆವಾಗ ಸೇವೆ ಮಾಡಬೇಕು ಬೇರೆಯವ್ರ ಸೇವೆ ಅಶಕ್ತರ ಸೇವೆ ಮಾಡಬೇಕು ಇನ್ನೊಂದು ವ್ಯಯಸ್ಥಾನದ ಅಧಿಪತಿ ಅಂತ ಹಾಗಾದ್ರೆ ವ್ಯಯಸ್ಥಾನಕ್ಕೆ ಸಂಬಂಧಪಟ್ಟದ್ದು ಏನಾಗುತ್ತೆ ಎಲ್ಲೊಂದು ಕಡೆ ಆ ವ್ಯಯಸ್ಥಾನಕ್ಕೆ ಸಂಬಂಧಪಟ್ಟಂತೆ ನೀವು ವ್ಯಯ ಅಂದ್ರೆ ದಾನ ಧರ್ಮ ಮಾಡುವಂಥದ್ದು ನಿಮ್ಮಿಂದ ಬೇರೆಯವರಿಗೆ ಕೊಡುವಂಥದ್ದು ನೀವು ಕಳ್ಕೊಳ್ಳುವಂಥದ್ದು ಇರ್ತದೆ ಬಟ್ ದಾನ ಧರ್ಮ ಮಾಡಬೇಕಂತ ಹೇಳ್ದು ದಾನ ಧರ್ಮ ಮಾಡಿದಾಗ ಸೇವೆ ಮಾಡಿದಾಗ ನಿಮ್ಮ ಹನ್ನೊಂದೇ ಮನೆ ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಆಗೇನಾಗುತ್ತೆ ನಿಮಗೆ ವಿಶೇಷ ರೀತಿಯಲ್ಲಿ ಅದೇನು ಅಪ್ಸ್ಟಕಲ್ಸ್ ಬರಬೇಕು ಅದು ದೂರ ಆಗುತ್ತೆ ವಿಷಯ ಫುಲ್ಫಿಲ್ಮೆಂಟ್ ಫುಲ್ಫಿಲ್ಮೆಂಟ್ ಆಗಬೇಕು ಅದು ಆಗುತ್ತೆ ನಿಮ್ಮ ಇಚ್ಛೆಗಳು ಪೂರೈಕೆ ಆಗಲಿ ಸ್ಟಾರ್ಟ್ ಆಗಿದೆ ಆಗುತ್ತೆ ಹೇಳಿ ಒಂದು ಸೇವೆ ಮಾಡಿದಾಗ ಅದನ್ನು ಯಾವ ರೀತಿ ಬೇಕಾದರೂ ಸೇವೆ ಮಾಡಿ ಹೇಗೆ ಬೇಕಾದರೂ ಮಾಡಿ ನಿಮ್ಮಲ್ಲಿ ಏನುಂಟು ಅದನ್ನು ಕೊಟ್ಟು ಸೇವೆ ಮಾಡಿ ನಿಮ್ಮಲ್ಲಿ ಇದ್ದ ಇದ್ದ ಮುಖಾಂತರ ಸೇವೆ ಮಾಡಿ ಅಥವಾ ಮನೆಯಲ್ಲಿ ಅಟ್ಲೀಸ್ಟ್ ನಿಮ್ಮ ತಂದೆ ತಾಯಿ ಇದ್ದರೆ ಅವರ ಸೇವೆ ಏನಾದರೂ ಮಾಡಿ ಬೇರೆ ಬೇಕಾಗಿಲ್ಲ ಹೊರಗೆ ಹೋಗಿ ಇಣಕುವಂಥದ್ದು ಅಲ್ಲಿ ವಯಸ್ಸಾದ ತಂದೆ ತಾಯಿ ಇದ್ದಾರೆ ಅವ್ರಿಗೆ ಏನೋ ಬೇಕು ರಿಕ್ವೈರ್ಮೆಂಟ್ ಇದೆ ಅವ್ರು ಏನೋ ಬಯಸ್ತಾ ಇದ್ದಾರೆ ಅದನ್ನಾದರೂ ಕೊಡಿಸಿ ಅವ್ರನ್ನಾದರೂ ಖುಷಿಪಡಿಸಿ ಆನಂತರ ನಿಮ್ಮಲ್ಲಿ ಏನುಂಟು ಎಷ್ಟು ಅಟ್ಲೀಸ್ಟ್ ನಿಮ್ಮ ಸ್ಯಾಲ್ರಿಯಲ್ಲಿ ಅಲ್ವಾ ಸ್ಯಾಲ್ರಿ ಏನು ಸ್ಯಾಲ್ರಿ ಬಂದ ಅದರಲ್ಲಿ ಸ್ವಲ್ಪ ಹಣವನ್ನು ಉಳಿಸಿಟ್ಟು ನೀವು ದಾನ ಮಾಡಿದ್ರೂ ಕೂಡ ಏನಾಗುತ್ತೆ ಆಗ ನಿಮ್ಮ ಹನ್ನೊಂದೇ ಮನೆ ಅತ್ಯುತ್ತಮ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ ತುಂಬ ಚೆನ್ನಾಗಿರುತ್ತಪ್ಪ ಟ್ರೈ ಮಾಡಿ ನೋಡಬೇಕು ಇದನ್ನೆಲ್ಲ ರೈಟ್ ಆಗೇನಾಗಿದೆ ನಿಮ್ಮ ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಆಗ ನಿಮ್ಮ ಇಚ್ಛೆಗಳು ಅದೇನು ಇಚ್ಛೆ ಉಂಟು ನಿಮಗೆ ಅದೇನು ಇಂಥ ಇಚ್ಛೆ ಪೂರೈಕೆ ಆಗಬೇಕಂತ ಉಂಟು ಅಲ್ಲೊಂದು ಮನೆ ಕಟ್ಟಬೇಕು ಜಾಗ ತಗೊಳ್ಬೇಕು ವಾಹನ ತಗೊಳ್ಬೇಕು ಮದುವೆ ಆಗಬೇಕು ಮಕ್ಕಳಿಗೆ ಮದುವೆ ಇಂಥದ್ದೆಲ್ಲ ಸಂದರ್ಭದಲ್ಲಿ ಏನಾಗುತ್ತೆ ಗೊತ್ತಾ ಸೊ ಆ ಪಾಟ್ ಕೆಲಸ ಮಾಡಿದಾಗ ಅದು ವಿಶ್ ಫುಲ್ಫಿಲ್ಮೆಂಟ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಆಚೆ ಈಚೆ ಆಗೋದಿಲ್ಲ ಓಕೆನಾ ಅದಕ್ಕೋಸ್ಕರ ಆ ಒಂದು ದಾನ ಮಾಡುವಂಥದ್ದನ್ನು ನೋಡ್ಕೊಳ್ಳಿ ಅಲ್ವಾ ನಿಮ್ಮಿಂದ ಸಾಧ್ಯ ನೋಡಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಒಂದು ಹತ್ತು ಸಾವಿರ ಸ್ಯಾಲ್ರಿ ಪಡ್ಕೊಳ್ತಾ ಇದ್ದೀರಾ ಅದರಲ್ಲಿಂದು ಅಟ್ಲೀಸ್ಟ್ ಒಂದು ನೂರಿನೂರು ರೂಪಾಯಿ ಆದರೂ ಉಳಿಸಿ ನೀವು ಯಾರಿಗಾದರೂ ಅಶಕ್ತರಿಗೆ ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಬಟ್ ಆ ದಾನ ಮಾಡಿದ್ದನ್ನು ಯಾವುದೇ ಕಾರಣಕ್ಕೂ ದಯವಿಟ್ಟು ಫೇಸ್ಬುಕ್ಕಲ್ಲೆಲ್ಲ ಹಾಕ್ಕೊಳ್ಬೇಡಿ ಸ್ಟೇಟಸಲ್ಲಿ ಹಾಕ್ಕೊಳ್ಬೇಡಿ ಅದು ಒಳ್ಳೆಯ ಲಕ್ಷಣ ಅಂತೂ ಅಲ್ಲ ದಾನ ಮಾಡಿ ಅದು ನಿಮಗೆ ಮಾತ್ರ ಗೊತ್ತಿರಬೇಕು ಬೇರೆ ಯಾರಿಗೆ ಗೊತ್ತಿರಬಾರ್ದು ರೈಟ್ ತಾನೇ ಒಂದು ವೇಳೆದನ್ನು ಟಾಮ್ ಟಾಮ್ ಮಾಡಿದ್ರಿ ಪ್ರಚಾರಕ್ಕಾಗಿ ಬಳಸ್ಕೊಂಡ್ರಿ ಸೊ ಮತ್ತೆ ಅದು ತೊಂದರೆ ಕೊಡುವ ಸಾಧ್ಯತೆಗಳು ತೀರಾ ಶತ್ರುಘಾಟ ವಿಪರೀತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಬಹಳ ಸಮಸ್ಯೆಗಳನ್ನು ನಾವು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳಿ ಅರ್ಥ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಇದು ಈಗ ನಿಮ್ಮದು ಕನ್ಯಾಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಓಕೆ ಸೊ ಈ ರೀತಿಯಾಗಿ ದಾನ ಧರ್ಮ ಮಾಡಿ ಅದೇನೋ ಒಂಥರ ಬಿಲ್ಡಪ್ ಕೊಡಲಿಕ್ಕೆ ಶುರು ಮಾಡಿದರೆ ಅಂತ ಇಟ್ಕೊಳ್ಳೋಣ ಆನಂತರ ಸೇವೆ ಕೂಡ ಮಾಡಿಲ್ಲ ಯಾರಿಗೂ ಉಪದ್ರ ಕೊಡಲಿಕ್ಕೆ ಶುರು ಮಾಡಿದರೆ ಅಂತ ಇಟ್ಕೊಳ್ಳೋಣ ಈಗೇನಾಗುತ್ತೆ ಗೊತ್ತಾ ನಿಮ್ಮ ಜಾತಕದಲ್ಲಿ ಹನ್ನೊಂದನೇ ಮನೆಯಲ್ಲಿ ಬಂದಿರುವಂಥ ರಾಶಿ ಅದು ಕರ್ಕಟಕ ರಾಶಿ ಯಾವುದಕ್ಕೆ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ತಾಯಿ ವಿಚಾರ ಇದೆಲ್ಲ ಸಮಸ್ಯೆಗಳಾಗುತ್ತೆ ತಾಯಿಗೆ ವಿಪರೀತ ರೀತಿಯಲ್ಲಿ ಹಾ ಆರೋಗ್ಯದ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಪ ಅವರಿಗೂ ಕೂಡ ಗೊತ್ತಾಗಲಿ ಏನು ಮಾಡಬೇಕು ಅದು ಆರೋಗ್ಯದ ಸಮಸ್ಯೆ ಎಲ್ಲಿವರೆಗೆ ಬರುತ್ತೆ ಅಂದರೆ ಅದು ಕ್ರೋನಿಕ್ ಆಗಿ ಬರ್ಬೋದಲ್ವಾ ಕ್ರೋ ಡಿಸೀಸ್ ಆಗಿ ಬರ್ಬೋದು ಅಂದರೆ ಅದು ಫೈಂಡ್ ಔಟೇ ಆಗಲ್ಲ ಅಥವಾ ಮದ್ದು ಮಾಡಿದ್ರು ಕೂಡ ಗುಣ ಆಗಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಈಗೇನು ಮಾಡ್ತೀರಾ ನೀವು ರೈಟ್ ಯಾರು ತಪ್ಪು ಮಾಡ್ಬೇಕು ನೀವೇ ತಾನೇ ಸುಮ್ಮನೆ ಇರಬೇಕೋಸ್ ರೈಟಾ ಸೇವೆ ಮಾಡಬೇಕು ದಾನ ಧರ್ಮ ಮಾಡಬೇಕು ಸುಮ್ಮನೆ ಇರಬೇಕು ಇಲ್ಲಾಂದರೆ ನಿಮಗೆ ಆ ಪಾರ್ಟಲ್ಲಿ ಸಮಸ್ಯೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ಲಾಭಸ್ಥಾನ ಲಾಭಸ್ಥಾನ ಮತ್ತೆ ಲಾಭವೂ ಇಲ್ಲ ಇಲ್ಲ ಇದ್ದದನ್ನು ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಬರ್ಬೋದು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅದಕ್ಕೆ ಜ್ಯೋತಿಷದಲ್ಲಿ ಎಲ್ಲ ರಹಸ್ಯಗಳಿರುತ್ತೆ ಆ ರಹಸ್ಯಗಳನ್ನು ತಿಳಿದುಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಪ್ರೊಸೀಡ್ ಆಗಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಇರತಕ್ಕಂಥ ಒಂದಷ್ಟು ತೊಂದರೆಗಳನ್ನ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅದೇ ರೀತಿ ಹನ್ನೊಂದೇ ಮನೆಗೆ ಸಂಬಂಧಪಟ್ಟಂತೆ ಕೂಡ ಅದರಲ್ಲಿ ತೊಂದರೆ ಬಂದರೆ ಈಗ ರಾಹು ಅಲ್ಲಿ ಅಧಿ ಆಧಿಪತ್ಯ ಬಂದು ರಾಹು ಅದಕ್ಕೆ ಹನ್ನೊಂದನೇ ಮನೆಯಲ್ಲಿ ಯಾವ ರಾಶಿ ಬಂತು ಯಾವ ಒಂದು ಪ್ಲಾನೆಟ್ಸ್ ಬಂತು ಅದಕ್ಕೆ ಸಂಬಂಧಪಟ್ಟಂತೆ ಆ ಭಾವದಲ್ಲಿ ನಿಮಗೆ ಮೋಸ ಆಗುವಂಥ ಸಾಧ್ಯತೆ ಸಿಗ ಫಾರ್ ಎಕ್ಸಾಂಪಲ್ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟು ಡೆಫಿನೆಟ್ ಆಗಿ ನಿಮಗೆ ಹುಡುಗಿಯರ ಮುಖಾಂತರ ಮೋಸ ಸ್ತ್ರೀಯರ ಮುಖಾಂತರ ಮೋಸ ಮದುವೆ ಜೀವನ ಮೋಸ ಗಂಡು ಆದರೆ ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ರೈಟಾ ಅದೇ ಅಲ್ಲಿ ಕುಜ ಬಂದ್ಬಿಟ್ಟ ಹೆಂಗ ಗಂಡು ಹೆಣ್ಣು ಮಕ್ಕಳಿಗೆ ಮದುವೆ ಜೀವನನೇ ಮೋಸ ಆಗ್ಬಿಟ್ಟು ಅಥವಾ ಅವರಿಗೆ ಅಂಥ ಗಂಡ ಸಿಗ್ತಾನೆ ಅವನು ಯಾವುದನ್ನು ಕೂಡ ಕ್ಯಾರೆ ಮಾಡಲ್ಲ ಅಥವಾ ಅವನಿಗೆ ಜ್ಯೋತಿಷ ವಾಸು ಅದು ಇದು ಯಾವುದು ಬೇಕಾಗಿಲ್ಲ ಅಂತ ಪರಿಸ್ಥಿತಿ ಆದರೆ ನಂಬುವುದೇ ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ಇರ್ತದೆ ಎಲ್ಲೊಂದು ಕಡೆ ಹನ್ನೊಂದು ಮನೆಯಲ್ಲಿ ಕುಜ ಬಂದಾಗ ರೈಟ್ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿರ್ತದೆ ಆನಂದ್ರ ಮೋಸ ಕೂಡ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಅದೇ ರೀತಿ ಎಲ್ಲೊಂದು ಕಡೆ ಆ ಜಾತಕದಲ್ಲಿ ನಿಮ್ಮ ಚಂದ್ರ ಬಂದ್ಬಿಟ್ಟ ಹನ್ನೊಂದೇ ಮನೆ ಆಗ ಹಣಕಾಸಿನ ವಿಚಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ತಾಯಿ ತುಂಬ ಕಷ್ಟಪಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸೊ ಅದನ್ನು ಇಟ್ಕೊಳ್ಬೇಕಾದ್ರೆ ಎರಡು ಟೆಕ್ನಿಕ್ ಅಂತೂ ಹೇಳಿದೆ ನಿಮಗೆ ಒಂದನೇದಾಗಿ ಸೇವೆ ಮಾಡುವಂಥ ಎರಡನೇದಾಗಿ ದಾನ ಮಾಡೋದು ಓಕೆನಾ ಅದಕ್ಕಿಂತ ನಂತರ ಇನ್ನೊಂದು ಟೆಕ್ನಿಕ್ ಇದೆ ಅದು ಬಂದು ಯಾಕಂದರೆ ರಾಹುವಿನ ಭಾಗ್ಯವನ್ನು ನಿರ್ಮಾಣ ಮಾಡುವಂತಹ ಪ್ಲಾನೆಟ್ಸ್ ಬಂದು ಅದು ಬಂದು ಶುಕ್ರ ರೈಟ್ ತಾನೆ ಶುಕ್ರ ಬಂದು ಸಪ್ತಮಾಧಿಪತಿ ಸಪ್ತಮಾಧಿಪತಿ ಶುಕ್ರ ಏನು ಮಾಡ್ತಾನೆ ರಾಹುವಿಗೆ ಸಂಬಂಧಪಟ್ಟಂತೆ ಭಾಗ್ಯವನ್ನು ಕ್ರಿಯೇಟ್ ಮಾಡ್ತಾನೆ ಶುಕ್ರ ಅಂದರೆ ಯಾರು ಶುಕ್ರ ಅಂದರೆ ನಿಮ್ಮ ಒಂದನೇದಾಗಿ ನಿಮ್ಮ ಪಾರ್ಟ್ನರ್ ಯಾರು ಇರ್ತಾರೋ ಅವರು ಓಕೆ ಇನ್ನೊಂದು ಏನಂದರೆ ನಿಮ್ಮ ಸಮಾಜ ನಿಮ್ಮ ಎದುರಿಗಿರುವಂಥ ರೈಟಾ ಯಾವಾಗ ನಿಮ್ಮ ಮದುವೆ ಜೀವನನ ಬಹಳ ಎಂಜಾಯ್ ಮಾಡ್ತೀರಾ ಪಾರ್ಟ್ನರ್ ಜೊತೆಗೆ ತುಂಬ ಚೆನ್ನಾಗಿರ್ತೀರಾ ನಿಮ್ಮ ವ್ಯಾಪಾರ ವಾ ವಹಿವಾಟುಗಳನ್ನು ಬಹಳ ಲೆಕ್ಕಾಚಾರದಿಂದ ಮುಂದುವರ್ಸ್ಕೊಂಡು ಹೋಗ್ತೀರಾ ಯಾವುದೇ ಕಾರಣ ಜಗಳೇ ಇಲ್ಲ ಗಂಡ ಹೆಂಡತಿ ಮಧ್ಯೆನೂ ಜಗಳ ಇಲ್ಲ ಹೊರಗಿನವ್ರ ಕೂಡ ಜಗಳ ಇಲ್ಲ ಎಲ್ಲರ ಜೊತೆ ಕೂಡ ಸಮಾನ ರೀತಿಯಲ್ಲಿ ಇರ್ತೀರಿ ಅಂದಾಗ ಆಗ ನಿಮಗೆ ಹನ್ನೊಂದೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳು ಅಲ್ಲಿಂದ ದೂರ ಆಗಲಿಕ್ಕೆ ಸ್ಟಾರ್ಟ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ತಾನೆ ಇವತ್ತು ಯಾರೆಲ್ಲ ನನ್ನ ಆ ಕೆಲಸನೇ ಆಗುವುದಿಲ್ಲ ಈ ಕೆಲಸನೇ ಆಗುವುದಿಲ್ಲ ಹತ್ತಿರ ಹತ್ತಿರ ಬಂದು ಕಟ್ಟಾಗುತ್ತೆ ಹತ್ತಿರ ಹತ್ತಿರ ಬಂದು ಅದೇನೋ ತಿರುಗಿ ಬೀಳುತ್ತೆ ಏನು ಮಾಡಬೇಕು ಿಲ್ಲ ಇಂಥ ಪರಿಸ್ಥಿತಿ ಉಂಟು ಅಂತ ಇಟ್ಕೊಳ್ಳಿ ಸೊ ಅದರ ಅರ್ಥ ಏನಂದರೆ ನೀವು ಹೆಂಡತಿ ಜಗಳ ಮಾಡ್ತಾ ಇದ್ದೀರಿ ಅಂತ ಅರ್ಥ ರೈಟ್ ನಿಮ್ಮ ಶುಕ್ರ ಚೆನ್ನಾಗಿ ಇಟ್ಕೊಂಡಿಲ್ಲ ನೀವು ಗಂಡಾಂತಿ ತುಂಬಾನೇ ಜಗಳ ಮಾಡ್ತಾ ಇದ್ದೀರಿ ತುಂಬಾ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದಕ್ಕೋಸ್ಕರ ಏನಾಗುತ್ತೆ ನಿಮ್ಮ ವಿಶ್ವ ಏನುಂಟು ಅದು ಫುಲ್ಫಿಲ್ಮೆಂಟ್ ಆಗಲಿಕ್ಕೆ ಬಿಡ್ತಾ ಇಲ್ಲ ನಿಮ್ಮ ವಿಷ್ಗೆ ಸಂಬಂಧಪಟ್ಟಂತೆ ಅದು ತೊಂದರೆ ಉಂಟು ನಿಮ್ಮ ವಿಷಯಗೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಪ್ರಾಬ್ಲಮ್ ಇದೆ ಅಂತಲೇ ಇಂಡಿಕೇಶನ್ ಅಲ್ವಾ ಹಾಗಾದ್ರೆ ನೀವೇನು ಮಾಡಬೇಕು ಈಗ ವಿಶ್ವ ಫುಲ್ಫಿಲ್ಮೆಂಟ್ ಆಗಬೇಕು ಸೊ ನೀವೇನ್ ಗಂಡ ಗಂಡಾಂತಿ ಜಗಳ ಮಾಡಬಾರ್ದು ಸುಮ್ಮನೆ ಇರಬೇಕು ಸುಮ್ಮನೆ ಕೂತ್ಕೊಳ್ಬೇಕು ಮನೆ ಸೊ ನೀವು ಪ್ರೀತಿ ಪ್ರೇಮದಿಂದ ಇರಬೇಕು ಕಾಂಪ್ರಮೈಸ್ ಮಾಡ್ಕೊಂಡಿರ್ಬೇಕು ಅಲ್ವಾ ಒಬ್ಬರಿಗೂ ಅರಿತಿಕೊಂಡು ಬಾಳಲಿಕ್ಕೆ ಸ್ಟಾರ್ಟ್ ಮಾಡಾಗ ನಿಮ್ಮ ಹನ್ನೊಂದೇ ಮನೆಯಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆ ನಿವಾರಣೆ ಆಗ್ತಲ್ವಾ ನೋಡಿ ಹನ್ನೊಂದೇ ಮನೆ ಅಷ್ಟೇ ಅಲ್ಲ ಹನ್ನೊಂದೇ ಮನೆಗೆ ಸಂಬಂಧ ಹನ್ನೊಂದೇ ಮನೆಯೂ ನಿಮ್ಮ ಮಕ್ಕಳು ಯಾರು ಇರ್ತಾರೆ ಅವರ ಪಾರ್ಟ್ನರ್ ಅದು ರೈಟಾ ನಿಮ್ಮ ಮಕ್ಕಳು ಅಲ್ವಾ ಅದರಲ್ಲಿ ಮೊದಲನೇ ಸಂತಾನ ಅಥವಾ ಎಲ್ಲದಕ್ಕೂ ಬೇಕಾದರೂ ಇಟ್ಕೊಳ್ಬೋದು ನಿಮ್ಮ ಮಕ್ಕಳ ಪಾರ್ಟ್ನರ್ ಏನಿರ್ತಾರೆ ಅದೆಲ್ಲ ಹನ್ನೊಂದೇ ಮನೆಯಿಂದ ಬರುವಂಥದ್ದು ಒಂದು ವೇಳೆ ಗಂಡ ಹೆಂಡತಿ ಜಗಳ ಮಾಡ್ಕೊಂಡ್ರೆ ಹಾಗಾದರೆ ನಿಮ್ಮ ಮಕ್ಕಳಿಗೆ ಬರುವಂಥ ಸಂಬಂಧಗಳು ಸರಿ ಇರೋದಿಲ್ಲ ಅಂತ ನಿಮ್ಮ ಮಕ್ಕಳಿಗೆ ಬಂದಂಥ ಸಂಬಂಧಗಳು ಅದು ಸರಿ ಇರೋಲ್ಲ ಅದು ಪ್ರಾಬ್ಲಮ್ಗಳಾಗಿರ್ತದೆ ಅಥವಾ ಅವರಿಗೆ ಕೆಲಸ ಸರಿ ಇರಲ್ಲ ಯಾತೋ ಅವರಿಗೆ ಮನೆಯೇ ಇರಲ್ಲ ಅವರಿಗೆ ಭೂಮಿ ಸಮಸ್ಯೆ ಅಥವಾ ಅವರು ಎಲ್ಲೊಂದು ಕಡೆ ಸಾಲ ಸೌಲಭ್ಯ ಓದಾಡ್ತಾರೆ ಅಂತಹ ಸಂಬಂಧಗಳನ್ನೇ ಹುಡುಕಿ ತರ್ತೀರಿ ಅಂತ ಒಂದು ಇಂಡಿಕೇಶನ್ ಇದೆಲ್ಲ ಬೇಡ ತಾನೆ ಮಕ್ಕಳಿಗೆ ಮಕ್ಕಳು ಚೆನ್ನಾಗಿರಬೇಕು ಮಕ್ಕಳ ವೈವಾಹಿಕ ಜನ ಚೆನ್ನಾಗಿರಬೇಕು ಅವರಿಗೆ ಒಂದು ವರ ವಾದು ಅವರು ಚೆನ್ನಾಗಿರಬೇಕು ಅವರು ಒಳ್ಳೆ ರೀತಿಯಲ್ಲಿ ಬರಬೇಕು ಅಂತಾದಾಗ ನೀವು ಗಂಡಿ ಜಗಳ ಮಾಡೋದನ್ನು ಕ್ಲೋಸ್ ಮಾಡಬೇಕು ರೈಟಾ ನಿಮ್ಮ ಸೆವೆಂತ್ ಹೌಸನ್ನು ಬಹಳ ಚೆನ್ನಾಗಿ ಮೇಂಟೈನ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಆಗ ಹೋಗಿ ಏನಾಗಿದೆ ರಾಹು ಮೇಂಟೈನ್ ಆಗ್ತಾನೆ ರಾಹು ಮಹಾರಾಜ ಮೇಂಟೈನ್ ಆದಾಗ ನಿಮಗೆ ಹನ್ನೊಂದೇ ಮನೆಯಿಂದ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಆಪ್ಸ್ಟಕಲ್ಸ್ ಏನುಂಟು ಅದು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಮಚ್ ಬೆಟರ್ ಅಂತ ಹೇಳ್ತೇನೆ ತೋ ನೋಡಿ ಆ ಸಮಸ್ಯೆಗಳಿಗೆ ಪರಿಹಾರ ನಮ್ಮ ಕೈಯಲ್ಲಿದೆ ನಾವು ಮಾಡ್ಕೊಳ್ಬೇಕು ಅಷ್ಟೇ ಬೇರೆ ಏನು ಬೇಕಾಗಿಲ್ಲ ರೈಟ್ ಎಲ್ಲೆಲ್ಲೂ ಓಡಬೇಕನ್ನೋ ಆಗುತ್ತೆ ನನ್ನಕದಂದು ಖಂಡಿತ ಇರುವುದಿಲ್ಲ ಬಟ್ ನಿಮಗೆ ಗೊತ್ತೇ ಆಗದಿದ್ದಾಗ ನಿಮಗೆ ಅದನ್ನು ಜಾತಕ ತೋರಿಸ್ಬೇಕಾಗುತ್ತೆ ವಾಸ್ತು ತೋರಿಸ್ಬೇಕು ವಿಷಯ ಬೇರೆ ಬಟ್ ನೀವು ಸಾಧ್ಯ ಆದಷ್ಟು ಮನೆಯಲ್ಲಿ ಈ ಥರ ಅಂತೂ ಮಾಡ್ಕೊಳ್ಬೋದು ಈ ಅಲ್ವ ಗಂಡ ಹೆಂಡತಿ ಮದುವೆ ಒಂದು ಕಾಂಪ್ರಮೈಸ್ ಅಂತೂ ಮಾಡ್ಕೊಡು ಆಗ ನೋಡಿ ಆಗ ನಿಮಗೆ ಅದೇನಾಗುತ್ತೆ ಎಲ್ಲೊಂದು ಕಡೆ ನಿಮಗೆ ಹನ್ನೊಂದು ಮನೆಯಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸಾರ್ಟ್ ಆಗ್ತವೆ ಏನು ಸಮಸ್ಯೆ ಆಗಲ್ಲ ತುಂಬ ಚೆನ್ನಾಗಿ ಆಗ ನೀವೇನು ಕೆಲಸ ಆ ಕೆಲಸ ಡನ್ ಆಗುತ್ತೆ ಅಥವಾ ಯಾವುದೇ ಕೆಲಸಕ್ಕೆ ಪ್ರಯತ್ನ ಮಾಡಿದ್ರೆ ಆ ಕೆಲಸ ಡನ್ ಆಗುತ್ತೆ ಅದರ ಮುಖಾಂತರ ಪ್ರಾಸ್ಪರಿಟಿ ಬರುತ್ತೆ ಎಂಜಾಯ್ ಮಾಡ್ತೀರಾ ಲೈಫನ್ನು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಇದೆಲ್ಲ ಅಲ್ವಾ ಅಥವಾ ನೀವು ಎಣಿಸ್ಕೊಳ್ಳಿ ನಿಮಗೆ ಕೆಲಸ ಆಗ್ತಾನೆ ಹಾಗಾದರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗಂಡ ಹೆಂಡತಿ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅಂತಲೇ ಅರ್ಥ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ತುಂಬಾ ಸುಲಭ ಅಲ್ಲ ಯಾವಾಗ ಗಂಡ ಹೆಂಡತಿ ಮಧ್ಯೆ ವಿಪರೀತ ಜಗಳ ಇರ್ತದಲ್ವಾ ಅದು ಎಣಿಸ್ಕೊಳ್ಳಿ ಹೆಚ್ಚಾಗಿ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟದ್ದು ಜಗಳ ಇರ್ತದೆ ಗಂಡ ಹೆಂಡತಿ ಈಗ ಗಂಡ ಹೆಂಡತಿ ಪ್ರೀತಿ ಪ್ರೇಮದಲ್ಲಿ ಇದ್ದಾರೆ ಬಟ್ ಭೂಮಿ ವಿಚಾರಣೆ ಸಮಸ್ಯೆ ಅವರಿಗೆ ಭೂಮಿ ವಿಚಾರ ಗಂಡನ ಕಡೆಯಿಂದ ಬರಬೇಕು ಹೆಂಡತಿ ಕಡೆಯಿಂದ ಬರಬೇಕು ಅದ್ರ ಬಗ್ಗೆನೇ ಚರ್ಚೆ ಅದರ ಬಗ್ಗೆನೇ ಇರಿಟೇಷನ್ ಅದರ ಬಗ್ಗೆನೇ ಅದೇನೋ ಜಗಳ ಯಾವಾಗಲೂ ನೋಡಿದ್ರು ಕೂಡ ನೀವು ಮಾತಾಡುವುದಿಲ್ಲ ನಿಮಗೆ ಅದು ಆಗೋದಿಲ್ಲ ಅವ್ರು ಕೋರ್ಟಿಗೆ ಹಾಕಿದ್ದಾರೆ ನಾವೇನು ಮಾಡೋ ಹೀಗೆ ಅಲ್ವಾ ಏನೋ ಜಗಳ ತೊ ಅದು ನೇರ ನಿಮ್ಮ ಕಿಡ್ನಿಗೆ ಸಮಸ್ಯೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತ ಅರ್ಥ ಇದೆ ನಿಮಗೆ ನಿಮ್ಮ ಕಡ್ನಿಗೆನೇ ಸಮಸ್ಯೆ ಕ್ರಿಯೇಟ್ ಮಾಡ್ತಾರೆ ಅದು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಓಕೆನಾ ಸೊ ಅದಕ್ಕೋಸ್ಕರ ಈ ಜಾತಕ ಅಂದ್ರೆ ಹಾಗೇನೆ ಅದು ಎಲ್ಲ ಕಥೆಯನ್ನು ಹೇಳುತ್ತೆ ನಿಮಗೆ ಅಲ್ವಾ ಜಾತಕ ಏನು ಅದು ಎಲ್ಲ ಕಥೆ ಹೇಳಲಿಕ್ಕೆ ಶುರು ಮಾಡುತ್ತೆ ನೀವು ಯಾವ ರೀತಿ ಇರ್ತೀರ ಅಂತ ರೈಟ್ ತಾನೆ ಇನ್ನೊಂದೇನಂದ್ರೆ ಜಾತಕದಲ್ಲಿ ಶುಕ್ರನ ಪೊಸಿಷನ್ ಚೆನ್ನಾಗಿರಬೇಕು ರೈಟ್ ಈಗ ಒಂದು ವೇಳೆ ಶುಕ್ರ ಕೇತು ಜೊತೆಗೆ ಬಂದುಬಿಟ್ಟ ಶುಕ್ರ ಖುದ್ದು ರಾಹು ಜೊತೆಗೇನೆ ಬಂದುಬಿಟ್ಟ ಆನಂತರ ಶುಕ್ರ ಬಂದು ಗುರು ಜೊತೆಗೆ ಬಂದರೆ ಪರವಾಗಿಲ್ಲ ಶನಿ ಜೊತೆಗೆ ಬಂದರೂ ಪರವಾಗಿಲ್ಲ ಆನಂತರ ಬುಧ ಸಾರಿ ಶುಕ್ರ ಚಂದ್ರನ ಜೊತೆಗೆ ಬಂದುಬಿಟ್ಟ ಆಗ ಡಿಸ್ಟರ್ಬೆನ್ಸ್ ಆಯಿತು ಆನಂತರ ಶುಕ್ರ ಬಂದು ಒಂದು ಕಡೆ ಕನ್ಯಾ ರಾಶಿಯಲ್ಲಿ ಬಂದುಬಿಟ್ಟ ಅಥವಾ ಆರನೇ ಮನೆಯಲ್ಲಿ ಬಂದುಬಿಟ್ಟ ಎಂಟನೇ ಮನೆಯಲ್ಲಿ ಬಂದುಬಿಟ್ಟ ಈಗ ಕೂಡ ಏನಾಗುತ್ತೆ ನಿಮಗೆ ನಿಮ್ಮ ವಿಷಯ ಏನು ಅದು ಫುಲ್ಫಿಲ್ಮೆಂಟ್ ಆಗಲಿಕ್ಕೆ ಬಿಡುವುದಿಲ್ಲ ಆಗ ಕೆಲವೊಂದು ಬಾರಿ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂದೀಗ ಫಾರ್ ಎಕ್ಸಾಂಪಲ್ ಮೇಷಲಗ್ನದ ಜಾತಕ ಅಂತ ಇಟ್ಕೊಳ್ಳಿ ಮೇಷಲಗ್ನ ಜಾತಕಕ್ಕೆ ನಿಮ್ಮ ಜಾತಕದಲ್ಲಿ ಶುಕ್ರ ಬಂದು ರಾಹು ಜೊತೆ ಇದ್ದಾನೆ ಶುಕ್ರ ಬಂದು ಕೇತು ಜೊತೆ ಇದ್ದಾನೆ ಶುಕ್ರ ಬಂದು ಚಂದ್ರನ ಜೊತೆ ಇದ್ದಾನೆ ಶುಕ್ರ ಬಂದು ಆರನೇ ಮನೆ ಎಂಟನೇ ಮನೆಯಲ್ಲಿದ್ದಾನೆ ಅಂತ ಇಟ್ಕೊಳ್ಳಿ ಈಗ ಹಂಡ್ರೆಡ್ ಪರ್ಸೆಂಟ್ ಹೇಳ್ಬೋದು ಮೇಷಲಗ್ನದವರಿಗೆ ಅವರ ಮಕ್ಕಳ ಮದುವೆ ಜೀವನ ಸರಿ ಇಲ್ಲ ಅಂತಾಯಿತು ಅವರ ಮಕ್ಕಳ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗಿದೆ ಅಂತ ಅದು ತೊಂದರೆಗೊಳಗಾಗಿದೆ ಅಂತ ಆಗ ನೀವು ದೇವಿ ದರ್ಶನ ಮಾಡಬೇಕಾಗುತ್ತೆ ದೇವಿ ಟೆಂಪಲ್ಗೆ ಹೋಗಬೇಕಾಗುತ್ತೆ ಅಲ್ಲಿ ಸಣ್ಣ ಸಣ್ಣ ಮಟ್ಟಿಗೆ ಆದರೂ ಕೂಡ ನೀವು ಪೂಜೆಯನ್ನು ಕೊಟ್ಟು ಅಲ್ಲಿ ಪ್ರದಕ್ಷಿಣೆ ಹಾಕಿ ಬರಬೇಕಾಗುತ್ತೆ ಆಗ ಹೋಗಿ ಅವರ ಮದುವೆ ಜೀವನ ಏನುಂಟು ಅದು ಸ್ಯಾಟಿಸ್ಫೈಡ್ ಆಗ್ಬೋದಿಲ್ಲ ಅಂದರೆ ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಕಂಡು ಅಂದರೆ ಅವರು ಕನ್ಫರ್ಟ್ ಲೈಫನ್ನು ಅನುಭವಿಸುವುದಿಲ್ಲ ಅಂತ ಒಂದು ಇಂಡಿಕೇಶನ್ ಕನ್ಫರ್ಟ್ ಲೈಫನ್ನು ಅನುಭವಿಸಿಲ್ಲ ಅವ್ರಿಗೆ ಏನು ಅದು ಸಿಗುವುದಿಲ್ಲ ಅಂತ ಒಂದು ನ್ಯಾಚುರಲ್ ಆದ ಇಂಡಿಕೇಶನ್ ಅದು ಸೊ ಇದನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಮಾಡಿಕೊಂಡಾಗ ಅಥವಾ ನೀವು ಕೂಡ ಸರಿಯಾಗಲಿಕ್ಕೆ ಪ್ರಯತ್ನ ಮಾಡಿದಾಗ ಒಂದು ರಿಸಲ್ಟ್ ಅನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಇಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅರ್ಥ ಆಯ್ತು ಒಂದು ಇಟ್ಕೊಳ್ತೀನಪ್ಪ ತುಂಬ ಚೆನ್ನಾಗಿತ್ತು ರೈಟ್ ತಾನೆ ಅದೇ ರೀತಿ ಜಾತಕದಲ್ಲಿ ನೋಡ್ಕೊಳ್ಳಿ ಕುಜ ಅಂತ ಕರೆದೆ ಮಂಗಳ ಓಕೆ ಮಂಗಳ ಮಂಗಳ ಆ್ಯಕ್ಚುಲಿ ಏನು ಮಾಡ್ತಾನೆ ಮಂಗಳ ಮಂಗಳ ಮೊದಲನೇ ಮನೆ ಅಧಿಪತಿ ಆತ ಎಂಟನೇ ಮನೆ ಅಧಿಪತಿ ಅಂದರೆ ಆತ ನಿಮಗೆ ಆರಂಭಿಕ ಹಂತದಲ್ಲಿ ಸಪೋರ್ಟ್ ಮಾಡುವವನು ಮಂಗಳನೇ ಎಂಡ್ ಮೂಮೆಂಟಲ್ಲಿ ಸಪೋರ್ಟ್ ಮಾಡೋನು ಮಂಗಳನೇ ಮಂಗಳನಿಂದಲೇ ನಿಮ್ಮ ಪ್ರಾಣವ ಹೋಗುತ್ತೆ ಮಂಗಳನಿಂದಲೇ ನಿಮ್ಮ ಪ್ರಾಣವ ಬರುತ್ತೆ ಆ ರೀತಿ ರೈಟಾ ಬಟ್ ಕಾರಕತ್ವ ಯಾರಿಗೆ ಕೊಟ್ಟಿದ್ದಾರೆ ಮ ಆಯುಷ್ಯಕಾರಕ ಶನಿಗೆ ಕೊಟ್ಟಿದ್ದಾರೆ ಸೊ ಶನಿ ಮಹಾರಾಜನ ಪಾಠ ಏನಿರ್ತದೆ ಉಸಿರನ್ನು ನಿಲ್ಲಿಸುವಂಥದ್ದು ಶನಿ ಏನೇ ಇದ್ದರು ಕೂಡ ತಡೆ ಹಾಕ್ತಾನೆ ಅವ್ರದ್ದು ಏನು ಮಾಡಲ್ಲ ಆ ರೈಟ್ ತೆ ಬಟ್ ಅಲ್ಲಿ ಕುಜನ ಪರಿಸ್ಥಿತಿ ಬಹಳ ವಿಶೇಷ ರೀತಿಯಲ್ಲಿ ಕೆಲಸ ಮಾಡುತ್ತೆ ಈಗ ಯಾರ್ದಾದ್ರು ಸ್ತ್ರೀಯರ ಜಾತಕದಲ್ಲಿ ಕುಜ ಡಿಸ್ಟರ್ಬೆನ್ಸ್ ಆಗಿದ್ದರೆ ಡೆಫಿನೆಟಾಗಿ ಅವರ ಒಂದು ವೈವಾಹಿಕ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ ಕುಜ ಬಂದು ಪತಿಕಾರಕ ಅಂತ ಕರಿತೇವೆ ರೈಟ್ ಪತಿಕಾರಕ ಭೂಮಿಕಾರಕ ಒಡ ಹುಟ್ಟಿದವರು ವರ್ಗ ಎಲ್ಲವೂ ಕೂಡ ಓಕೆ ಸೊ ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಣ ಹಲೋ ಹಲೋ ನಮಸ್ತೆ ಅಮ್ಮ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ಓಕೆ ಆಯ್ತಮ್ಮ ಇದು ಯಾರ್ದಮ್ಮ ಹಾ ಯಾರ್ದಮ್ಮ ಇದು ಜಾತಕ ನಮ್ಮದೇ ಅಂದರೆ ನಿಮ್ಮದ ಅಥವಾ ಗಂಡನದ್ದ ನನ್ನದು ಅಂತ ಹೇಳಿಮ್ಮ ಓಕೆನಾ ನಮ್ಮದು ಅಂತ ಹೇಳಿದ ಈಗ ಏನಾಯ್ತಲ್ವ ರೈಟ್ ಅದು ಹಣ ಸಿಕ್ಕಾಕೊಂಡೆ ಜಗಳ ಮಾಡ್ತಾ ಇರ್ತೀರ ಅದಕ್ಕೋಸ್ಕರ ಓಕೆ ಅಥವಾ ಪರಿಹಾರ ಹೇಳ್ಕೊಡ್ತೀನಿ ನಮ್ಮ ಅದನ್ನು ಮಾಡ್ಕೊಳ್ಳಿ ಅಶ್ವಿನಿ ನಕ್ಷತ್ರ ಮೇಷರಾಶಿ ಜಾತಕಮ್ಮ ಜಾತಕದಲ್ಲಿ ಮೊದಲೇ ರಾಹು ದಶೆ ನಡೀತಾ ಉಂಟು ತುಂಬ ಸುಲಭ ಅಲ್ಲ ರಾಹು ಮೋಸ ಮಾಡಿಯೇ ಮಾಡಿಸ್ತಾನೆ ನಾನು ನಿನ್ನೆ ಹೇಳಿದ್ದೇನೆ ರಾಹು ದಶೆ ನಡೆಯುವಾಗ ವ್ಯವಹಾರ ಮಾಡುವಾಗ ಬಹಳ ಜಾಗೃತರಾಗಿರಬೇಕು ಒಂದು ವೇಳೆ ವ್ಯವಹಾರ ಮಾಡಿದ್ದೇ ಅದರಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ಮೋಸ ಮಾಡಿಸುವಂಥ ಸಾಧ್ಯತೆಗಳು ತೀರಾ ತೀರಾ ಯಾಕಂದರೆ ರಾಹುನ ನ್ಯಾಚುರಲ್ ಆಟ್ರಿಬ್ಯೂಟ್ಸ್ ಇರ್ತದೆ ಮೋಸ ಓಕೆನಾ ತು ಮೋಸ ವಂಚನೆ ಅಂತ ಉಂಟು ಸೊ ಅದು ನಿಮ್ಮ ಪಾಲಿಗೆ ಆಲ್ರೆಡಿ ಬಂದಿರುವಂಥದ್ದು ಸೊ ಅದರ ಬಗ್ಗೆ ಮ್ಯಾನೇಜ್ ಮಾಡಿ ಮಾಡಿಮಾ ಅಷ್ಟು ಸುಲಭ ಅಲ್ಲ ಅಂತ ಹೇಳಿದ್ನ ಯಾಕಂದರೆ ಎಲ್ಲೊಂದು ಕಡೆ ನೀವು ಏನೇನು ಲಾಭವನ್ನು ಕಳ್ಕೊಳ್ತೀರಂಥ ಒಂದು ಇಂಡಿಕೇಶನ್ ಓಕೆ ನಿಮಗೆ ಸಣ್ಣ ಪರಿಹಾರ ಹೇಳ್ಕೊಡ್ತೀನಿ ನಾವು ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನೀವೇನು ಆ ನಮ್ಮ ಹೆಸರು ಕಾಳು ಗೊತ್ತಲ್ವಾ ಹೆಸರು ಕಾಳು ಹೆಸರು ಕಾಳು ಪ್ರತಿದಿನ ಹೆಸರು ಕಾಳಿಂದ ನಿವಾಳಿಸಿ ತೆಗಲಿ ತಾಯಿ ಪ್ರತಿದಿನ ಪ್ರತಿದಿನ ಮಾರ್ನಿಂಗಾ ಈವ್ನಿಂಗ್ ಗೊತ್ತಿಲ್ಲ ಮಾರ್ನಿಂಗ್ ಆದರೆ ಬೆಟರ್ ಓಕೆ ಅದನ್ನು ನಾ ಫೋರ್ಟಿ ಏಯ್ಟ್ ಡೇಸ್ ಮಾಡ್ಕೊಳ್ಳಿಮ್ಮ ನಲ್ವತ್ತೆಂಟು ದಿನ ಮಾಡ್ಕೊಳ್ಳಿಮ್ಮ ಅದನ್ನು ನಲ್ವತ್ತೆಂಟು ದಿನ ಮಾಡಿಕೊಳ್ಳಿ ತಾಯಿ ಅಥವಾ ಎಲ್ಲಿದ್ದೀರಮ್ಮ ಇಲ್ಲಿ ಇದ್ದೀರಾ ಮಾತಾಡ್ತಾ ಮಾತಾಡ್ತಾ ಅಥವಾ ಬಸ್ಸಲ್ಲಿ ಹೋಗ್ತಾ ಇದ್ದೊಂದು ಪ್ರಶ್ನೆ ಮಾಡೋದಮ್ಮ ಇದು ಯಾವತ್ತಾದ್ರೂ ಒಂದು ಲಕ್ಷಣ ನಮ್ಮ ಅದು ಹಾಂ ಸಿಗಲ್ಲ ಅಂದರೆ ನಾನು ಇರ್ತೀನಮ್ಮ ಇಲ್ಲೇ ಪರವಾಗಿಲ್ಲ ಯಾವತ್ತಾದರೂ ಮನೆಯಲ್ಲಿ ಕೂತ್ಕೊಂಡು ಫೋನ್ ಮಾಡಿತಾಯಿ ಇದೇನೋ ಒಂದು ಕಡೆ ಸಿಕ್ಕಾಕ್ಕೊಂಡ ಹಾಗೆ ನಾವು ರೈಟ್ ತಾನೆ ನಾನು ಮಾತಾಡಿದ್ದು ನಿಮಗೆ ಕೇಳಿಸ್ತೇ ಇಲ್ಲ ಆ ಬಸ್ಸಲ್ಲಿ ಯೋ ದೇವ್ರೆ ಅದೇನೊಂದು ವಿಷಯ ನಮ್ಮ ಅದೇನೊಂದು ಪ್ರಶ್ನೆ ಮಾಡ್ತೀರಾ ಆ ಜ್ಯೋತಿಷ್ಯ ಅಂದರೆ ಅದು ಏನು ಅಂತ ತಿಳ್ಕೊಂಡಿದ್ದೀರಾ ನೀವೆಲ್ಲ ನನಗೆ ಅರ್ಥ ಆಗದ ವಿಚಾರ ರೈಟ್ ತಾನೆ ಓಕೆನಾ ಸೊ ನೋಡಿ ಎಲ್ಲಿಂದ ಹೋಗಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ರೈಟ್ ಆಯಿತು ಬಸ್ಸಲ್ಲಿ ಹೋಗ್ತಾ ಇದ್ದಾರೆ ಅಥವಾ ಈಗ ಹೋದ ಹಣಕಾಸು ಬರುತ್ತೆ ಅಂತ ಇಂಡಿಕೇಷನ್ ಬರೋದಿಲ್ಲ ಅಂತ ಉಂಟು ರೈಟ್ ಅಥವಾ ಅರ್ಥ ಮಾಡ್ಕೊಳ್ಳಿ ನನಗಂತೂ ಗೊತ್ತಿಲ್ಲ ಮತ್ತೆ ನೋಡ್ಕೊಂಡು ನೋಡಿ ದಯವಿಟ್ಟು ಯಾರು ಕೂಡ ಚೇಷ್ಟೆ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾ ಹೋಗ್ತಾ ಇರಬೇಕಾದ್ರೆ ಪ್ರಶ್ನೆ ಮಾಡೋದು ಆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಪ್ರಶ್ನೆ ಮಾಡೋದು ಅಲ್ವಾ ಅಲ್ಲೇ ಒಂದು ಕಡೆ ದಯವಿಟ್ಟು ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಭಗವಂತನ ನೆನೆಸ್ಕೊಳ್ಳಿ ಒಂದು ಒಳ್ಳೆ ಆನ್ಸರ್ ಬರಲಿ ಅಂತ ಅಲ್ಲಿಂದ ಪ್ರಶ್ನೆ ಮಾಡಿ ಆ ನೆಟ್ವರ್ಕ್ ಕರೆಕ್ಟ್ ಆಗಿರಲಿ ರೈಟ್ ತಾನೇ ಈ ರೀತಿ ಚೇಷ್ಟೆ ಮಾಡ್ಲಿಕ್ಕೆ ಹೋದರೆ ಏನಾಗುತ್ತೆ ನೀವು ಗುರುವಿಗೆ ಚೇಷ್ಟೆ ಮಾಡಿದಾಗ ರೈಟ್ ತಾನೇ ಯಾಕಂದರೆ ಜ್ಯೋತಿಷ ಗುರುವಿನ ರಿಲೇಟೆಡ್ ಮತ್ತು ಶುಕ್ರನ ರಿ ಅದಕ್ಕೆ ಚೇಷ್ಟೆ ಮಾಡಿದಾಗ ಈಗ ಏನಾಯಿತು ಅಲ್ಲಿ ಏನು ಪ್ರಾಸ್ಪರಿಟಿ ಬರಬೇಕು ಅದೇನು ನಿಮಗೆ ಕೆಲಸ ಆಗಬೇಕು ಕೆಲಸ ಆಗದೆ ಕೂಡ ಹೋಗುವ ಸಾಧ್ಯತೆಗಳು ತೀರಾ ಯಾಕಂದ್ರೆ ನಿಮಗೆ ಆ ಗೊತ್ತು ಗುರು ಇಲ್ಲ ಸುಮ್ ಸುಮ್ನೆ ಏನೇನೋ ಕೇಳಿರ್ತಾರೆ ಎಮರ್ಜೆನ್ಸಿಯಲ್ಲಿ ಕೇಳಿರ್ತಾರೆ ಸೊ ಹಣಕಾಸು ಬರೋದಿಲ್ಲ ಅಂತ ಜಗಳ ಮಾಡಬೇಕಂತ ಅದರಲ್ಲಿ ಅಲ್ವಾ ಫೈಟಿಂಗ್ ಆಗುತ್ತೆ ಜಗಳ ಆಗುತ್ತೆ ತೊಂದರೆ ಆಗುತ್ತೆ ಇರಿಟೇಟ್ ಆಗುತ್ತೆ ಏನು ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅರ್ಥ ಆಗುತ್ತೆ ನಿಮಗೆ ಸೊ ಅರ್ಥ ಮಾಡಿಕೊಳ್ಳಿ ಓಕೆ ಅವರ ಸಮಸ್ಯೆ ಇರುವುದು ಬುಧನಿಂದ ಸೊ ಬುಧನಿಗೆ ಸಂಬಂಧಪಟ್ಟಂತೆ ನೀವೇನಾದರೂ ಕೇಳ್ತಾ ಇದ್ರೆ ಕೇಳಿಸಿಕೊಳ್ಳಿ ಬುಧನಿಗೆ ಸಂಬಂಧಪಟ್ಟಂತೆ ಹೆಸರು ಕಾಳು ಒಂದು ಹಿಡಿದಾಳು ಇಡೀ ಬಾಡಿಗೆ ಏಳು ಸುತ್ತು ಸುತ್ತ ಅದನ್ನು ಹರಿಯುವ ನೀರಲ್ಲಿ ಬಿಡಿ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ ಆನಂತರ ರಾಹುಗೆ ಬೇಕಾಗಿ ಪ್ರತಿ ಶನಿವಾರ ಶನಿವಾರ ದಿವಸ ಅರ್ಧ ಕಿಲೋ ಅಥವಾ ಒಂದು ಕಿಲೋ ಟೀ ಪೌಡರ್ ಅನ್ನು ನಿಮ್ಮ ಕೈಯಿಂದ ಬೇರೆಯವರಿಗೆ ದಾನ ಮಾಡಿ ಎಂಟು ವಾರಗಳ ಕಾಲ ಮಾಡ್ಕೊಳ್ಳಿ ಪರವಾಗಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ನಿಮ್ಮ ಒಂದು ಹಣಕಾಸಿಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿ ಒಳ್ಳೆ ರಿಸಲ್ಟ್ ಬರು ಧನ್ಯವಾದಗಳು ಕರೆ ಮಾಡಿದಕ್ಕೆ ಓಕೆನಾ ರೈಟ್ ಏನು ಹೇಳ್ತಾ ಇದ್ದೆ ಓಕೆ ಕುಜ ಜಾತಕದಲ್ಲಿ ಕುಜ ಕುಜ ಮಹಾರಾಜ ಏನು ಮಾಡ್ತಾನೆ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಸ್ತ್ರೀಯರಿಗೆ ಬಂದು ಆತ ಸ್ತ್ರೀಯರಿಗೆ ಆತ ಪ್ರತಿಕಾರಕ ರೈಟ್ ತಾನೆ ಹಾಗಾದರೆ ಜಾತಕದಲ್ಲಿ ಕುಜನ ಪೊಸಿಷನ್ ಏನೋದು ಚೆನ್ನಾಗಿರ್ಬೇಕು ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಕುಜ ಬಂದು ಶನಿ ಜೊತೆಗೆ ಸೇರ್ಕೊಂಡ್ಬಿಟ್ಟ ಕುಜ ಬಂದು ಕೇತು ಜೊತೆಗೆ ಸೇರ್ಕೊಂಡ್ಬಿಟ್ಟ ಆನಂತರ ಕುಜ ಬಂದು ರಾಹು ಜೊತೆಗೆ ಸೇರ್ಕೊಂಡ್ಬಿಟ್ಟ ಅಥವಾ ಕುಜನ ಪೊಸಿಷನ್ ಚೆನ್ನಾಗಿಲ್ಲ ಭಾವ ಚೆನ್ನಾಗಿಲ್ಲ ಅಂತ ಆದಾಗ ಏನಾಯ್ತು ಈಗ ನಿಮ್ಮ ಹೆಂಗಸರ ಅದರಲ್ಲಿ ಕೂಡ ಸ್ತ್ರೀಯರ ಮದುವೆ ಜನ ಡಿಸ್ಟರ್ಬೆನ್ಸ್ ಆಯಿತು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ನೀವು ಏನು ಮಾಡುವಂತಿಲ್ಲ ನೀವು ಆ ಮದುವೆ ಜನರಿಗೆ ಭಾಳಷ್ಟು ಸ್ಟ್ರಗಲನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಅಂತೂ ಖಂಡಿತ ಬಂದೆವು ಯಾಕಂದರೆ ಅಲ್ಲೇನಾಗುತ್ತೆ ಕುಜನಿಗೆ ಶನಿಯ ಸಂಯೋಗ ಬಂದ ತಕ್ಷಣಕ್ಕೆ ಅಂಗಾರಕ ದೋಷ ಕ್ರಿಯೇಟ್ ಆಗದೆ ಬಂದಂಥ ವ್ಯಕ್ತಿ ವಿಪರೀತ ಕೋಪಿಸ್ಟನಾಗಿರ್ತಾನೆ ಅಂತ ಒಂದು ಇಂಡಿಕೇಶನ್ ಅಪ್ಪ ಹೇಳಿ ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ನಮಸ್ತೆ ನಮಸ್ತೆ ಓಕೆ ಓಕೆ ಅವ್ರಿಗೆ ಅದು ರೇಟಲ್ಲಿ ಅದು ಕ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲಮ್ಮ ನೀವೇನು ರೇಟ್ ಹೇಳ್ತೀರಾ ಆ ರೇಟಿಗೆ ಅವ್ರು ಬರುವುದಿಲ್ಲ ನೀವು ಕರೆಕ್ಟಾಗಿ ರೇಟ್ ಹೇಳುತ್ತಾನೆ ಅವ್ರಿಗೆ ಸ್ಯಾಟಿಸ್ಫೈಡ್ ಆಗಬೇಕು ತಾನೆ ಆ ರೇಟ್ ಅವ್ರಿಗೆ ಬರಬೇಕು ತಾನೆ ಅದು ಅದು ಆಗೋದೇ ಇಲ್ಲ ಅಂತ ಹೇಳ್ತಾನೆ ನಿಮ್ಮ ರೇಟೇ ಸರಿ ಇಲ್ಲ ಮತ್ತು ಆ ಅದೊಂದು ಆ ಪ್ರೊಸೀಜರ್ ಏನು ಪ್ರೊಸೀಡ್ ಮಾಡ್ತೀರಾ ಅದು ಕೂಡ ಸರಿ ಇಲ್ಲ ಅಂತ ಉಂಟಮ್ಮ ಅಲ್ಲ ಯಾವಾಗಲೂ ಇರಿಟೇಷನೇ ನಿಮಗೆ ಯಾವ ಮಿಸ್ಅಂಡರ್ಸ್ಟ್ಯಾಂಡಿಂಗೇ ಗೊತ್ತಾಗೋದಿಲ್ಲ ಏನು ಮಾಡಬೇಕಂತ ಅದಕ್ಕೆ ಆ ರೇಟ್ ಏನು ಇಟ್ಟು ರೇಟ್ ಇಟ್ಟಿದ್ದೀರಮ್ಮ ಹೇಳಿ ನೋಡೋಣ ಫಿಗರ್ ಹೇಳಿ

ಅದೇ ಅದೇಮ್ಮ ಪ್ರಾಬ್ಲಮ್ ಆಗೋದು ಈಗ ನನಗೂ ಗೊತ್ತಿಲ್ಲಮ್ಮ ಅಲ್ಲಿ ಏನುಂಟು ಏನಿಲ್ಲ ಅಂತ ಅದರ ಪದಿಸಿ ಪರಿಸ್ಥಿತಿ ನನಗಂತೂ ಗೊತ್ತಿಲ್ಲ ನಾನು ನಿಮಗೆ ಸಣ್ಣ ಪರಿಹಾರ ಹೇಳಿಕೊಡ್ತೀನಮ್ಮ ಸೊ ಅದನ್ನು ಮಾಡ್ಕೊಳ್ಳಿ ಆನಂತರ ಈ ಒಂದು ರೇಟ್ ಏನು ಹೇಳ್ತೀರಾ ಅದು ಹದಿನೇಳು ಸಾ ಹದಿನೇಳು ಲಕ್ಷದ ನಲ್ವತ್ತು ಸಾವಿರ ಹಾಗೆ ಹೇಳ್ತೀರಾ ಅಥವಾ ಅದು ಏನಾಯ್ತು ಈಗ ಹದಿನೇಳು ಲಕ್ಷದ ನಲ್ವ ನಲ್ವತ್ತು ಸಾವಿರನ ಐವತ್ತು ಸಾವಿರನಾ ಹ್ಞೂ ಓಕೆ ಹದಿನೇಳುವರೆಗೆ ಓಕೆ ಓಕೆ ಜಸ್ಟ್ ವೆಯ್ಟಮ್ಮ ಓಕೆ ನೋಡಿ ಓಕೆ ಮನೆ ಆಗೋದಿಲ್ಲಮ್ಮ ನೀವು ಅರ್ಧದಲ್ಲಿ ಮನೆ ಮಾಡಿ ಅರ್ಧದಲ್ಲಿ ಬಿಡ್ತೀರ ಅಂತ ಉಂಡು ಅಲ್ಲೇ ಫೌಂಡೇಶನ್ ಹಾಕಿ ಅಲ್ಲೇ ಡ್ರಾಪ್ ಆಗ್ತದೆ ಉಂಟು ಅದು ಸುಲಭ ಅಲ್ಲ ಸೊ ಈಗಿರೋ ಮನೇ ಸರಿ ಇಲ್ಲ ನಿಮಗೆ ಈಗಿರೋ ವ್ಯವಹಾರಗಳೇ ಸರಿಯಿಲ್ಲ ಇಲ್ಲ ಅದೇನು ಮಾಡ್ಕೊ ಮಾಡ್ಕೊಳ್ತೀರಮ್ಮ ನನಗಂತೂ ಗೊತ್ತಿಲ್ಲ ತಾಯಿ ನಾನು ಸಣ್ಣ ರೆಮಿಡಿ ಹೇಳಿ ಕೊಡ್ತೀನಮ್ಮ ಸೊ ಅದನ್ನು ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತದೆ ಹದಿನೇಳು ಸಾವಿರದ ಇದನ್ನೆ ಮಾಡಿ ಅಂದರೆ ಹದಿನೇಳು ಲಕ್ಷದ ಅರವತ್ತು ಸಾವಿರ ಮಾಡ್ಕೊಳ್ಳಿಮ ರೈಟ್ ಹದಿನೇಳು ಲಕ್ಷದ ಅರವತ್ತು ಸಾವಿರ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಆದರೂ ವೈಬ್ರೇಷನ್ ಚೇಂಜ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಮುಖಾಂತರ ಪ್ರಯತ್ನ ಮಾಡಿ ಆನಂತರ ಹೆಸರು ಕಾಳಿಂದ ಪ್ರತಿದಿನ ನಿವಾರಿಸ್ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ಹೆಸರು ಕಾಳು ಓಕೆ ಒಂದು ಹಿಡಿ ಹೆಸರು ಇಟ್ಕೊಂಡು ಯಾರ ಯಾರ ಹೆಸರಿನಲ್ಲಿ ಮನೆ ಇದೆ ಅವರಿಗೆ ನಿವಾಸಿ ತೆಗೆದು ಅದನ್ನು ಹರಿಯುವ ನೀರಲ್ಲಿ ಬಿಡಿಮ ದೂರ ಬಿಸಾಡಲಿಕ್ಕೆ ಪ್ರಯತ್ನ ಮಾಡಿಮ ಇದು ಒಳ್ಳೆ ರೀಸಲ್ಲಿ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತಮ್ಮ ಈಗ ಒಂದು ಕೆಲಸ ಮಾಡಿ ಒಂದರಿಂದ ಹನ್ನೆರಡು ಒಳಗೆ ನಂಬರ್ ಹೇಳಿ ತಾಯಿ ಇನ್ನೊಂದು ಹೇಳಿಮ್ಮ ಇನ್ನೊಂದು ಹೇಳಿಮ್ಮ ಅಮ್ಮ ಒಂಬತ್ತೊಂಬತ್ತು ಎರಡು ಬಾರಿ ಆಯ್ತು ಇನ್ನೊಂದು ನಂಬರ್ ಹೇಳಿಮ್ಮ ಆ ಈಗ ಗೊತ್ತಿಲ್ಲಮ್ಮ ನನಗೆ ಅದು ತುಂಬ ಸಮಸ್ಯೆ ಅಂತ ಉಂಟಮ್ಮ ತುಂಬ ಅಂದರೆ ತುಂಬ ಫೈಟಿಂಗ್ ಆಗುತ್ತೆ ಅಂತ ಉಂಟು ಓಕೆ ನಾನು ನಿಮ್ಮ ನಿಮ್ಮೊಳಗೆ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅದು ಏನು ಮಾಡ್ತೀರೋ ನನಗಂತೂ ಗೊತ್ತಿಲ್ಲಮ್ಮ ಸುಬ್ರಹ್ಮಣ್ಯಕ್ಕೆ ಯಾವಾಗ ಹೋಗಿದ್ದೀರಿ ನೋಡ್ಕೊಳ್ಳಿ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬನ್ನಿಮ್ಮ ನಿಮ್ಮ ಖಂಡಿತ ಒಳ್ಳೆ ರಿಸಲ್ಟ್ ಬರಕ್ಕೆ ಸ್ಟಾರ್ಟ್ ಆಗುತ್ತಮ್ಮ ಒಳ್ಳೇದಾಗಲಿತಾಯಿ ರೈಟಾ ಏಸ್ ಒಳ್ಳೆದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಲ್ಲಿ ಕೇಳ್ತಾ ಇದ್ದಾರೆ ಅಲ್ಲಿ ಟಿ ವಿಯಲ್ಲಿ ಜೋರ್ ಸೌಂಡ್ ರೈಟಾ ಜೋರ್ ಸೌಂಡ್ ಇಟ್ಕೊಂಡು ಅದನ್ನು ರೈಸ್ ಮಾಡಿಕೊಂಡು ಅಲ್ಲಿಂದ ಕೇಳ್ತಾ ಇದ್ದಾರೆ ಅದು ಏನು ಮಾಡ್ತೀರಪ್ಪ ನನಗಂತೂ ಗೊತ್ತಿಲ್ಲ ಒಂದು ಪ್ರಶ್ನೆ ಕೇಳಬೇಕಾದ್ರೆ ದಯವಿಟ್ಟು ಬಹಳ ಭಾಳ ಸಿನ್ಸಿಯರ್ ಆಗಿರಿ ಅಂತ ಹೇಳ್ತಾರೆ ಅದರ ಬಗ್ಗೆ ಯಾಕಂದರೆ ಅದು ದೈವಿ ಮುಖಾಂತರ ಬರುವಂಥದ್ದು ನನಗಂತೂ ಗೊತ್ತಿಲ್ಲ ಸೊ ನಾನು ಏನು ಹಾಗಿಲ್ಲ ಗೊತ್ತಾಯಿತು ಜಾತಕದಲ್ಲಿ ನೋಡ್ಕೊಳ್ಳಿ ಸ್ತ್ರೀಯರ ಜಾತಕಲ್ಲಿ ಕುಜ ಬಂದು ಅಲ್ವ ಕುಜ ಬಂದು ಪತಿಕಾರಕ ಓಕೆ ಆನಂತರ ಅದು ಪತಿಕಾರಕ ಕೂಡ ಹೌದು ಭೂಮಿಕಾರಕ ಕೂಡ ಹೌದು ರಕ್ತಕಾರಕ ಕೂಡ ಹೌದು ಭಾತೃಕಾರಕ ಕೂಡ ಹೌದು ಎಲ್ಲ ರೀತಿಯಲ್ಲಿ ಕೂಡ ಕುಜ ಓಕೆ ರೆಸ್ಪಾನ್ಸಿಬಿಲಿಟಿ ಆತ ಓಕೆ ತ ಆತ ಒಂದು ವೇಳೆ ಕೇತುವಿನ ಸಂಯೋಗದಲ್ಲಿ ಬಂದುಬಿಟ್ಟ ರಾಹುವಿನ ಸಂಯೋಗದಲ್ಲಿ ಬಂದ್ಬಿಟ್ಟ ಅಥವಾ ಅಲ್ಲಿ ಶನಿಯ ಸಂಯೋಗದಲ್ಲಿ ಬಂದುಬಿಟ್ಟ ಅಥವಾ ಎಲ್ಲೊಂದು ಕಡೆ ಆತ ಎಂಟನೇ ಮನೆಗೇ ಬಂದ್ಬಿಟ್ಟ ಅಲ್ವಾ ತೊ ಎಲ್ಲೊಂದು ಕಡೆ ಶನಿ ನೋಡ್ತಾ ಇದ್ದಾನೆ ರಾಹು ನೋಡ್ತಾ ಇದ್ದಾನೆ ಕೇತು ನೋಡ್ತಾ ಇದ್ದಾನೆ ಪ್ರಾಬ್ಲಮೆಟಿಕ್ ಆಗಿದ್ದಾನೆ ಅಥವಾ ಕುಜಾ ಹನ್ನೆರಡನೇ ಮನೆಗೆ ಹೊರಟೋದ ರೈಟಾ ಸೊ ರಾಶಿಯಲ್ಲಿ ಬಂದುಬಿಟ್ಟ ಮಿಥುನ್ ರಾಶಿಯಲ್ಲಿ ಬಂದುಬಿಟ್ಟ ಸೊ ಗ್ಯಾರಂಟಿಡ್ ಹೇಳ್ತೇನೆ ನಿಮ್ಮ ಮದುವೆ ಜೀವನ ಸ್ಟ್ರಗಲ್ ಆಗುತ್ತೆ ರೈಟಾ ಯಾರದು ಸ್ತ್ರೀಯಾರದು ವಿಶೇಷವಾಗಿ ಮದುವೆ ಜೀವನ ನಿಮಗೆ ಅಟ್ ಅಟ್ ದ ಗ್ಲಾನ್ಸ್ ಒಂದೇ ಏಟಲ್ಲಿ ನೋಡ್ಕೊಳ್ಬೇಕಾದ್ರೆ ಅದನ್ನೇ ನೋಡ್ಕೊಳ್ಳಿ ಆಗ ಗೊತ್ತಾಗುತ್ತೆ ನಿಮ್ಮ ಮದುವೆ ೇಜನ್ನು ಹೇಗಿರುತ್ತೆ ಅಂದರೆ ನಿಮ್ಮ ಗಂಡ ಹೇಗಿರ್ತಾನೆ ಅಂತ ರೈಟಾ ಸೊ ಅದು ಚೆನ್ನಾಗಿಲ್ಲ ಈಗ ಅದು ಚೆನ್ನಾಗಿ ಹೇಗಪ್ಪ ಚೆನ್ನಾಗಿ ಮಾಡ್ತೀರ ಅದನ್ನು ಅದು ಚೆನ್ನಾಗಿರ್ಬೇಕಂದ್ರೆ ನಾನು ನಾನು ಟೆಕ್ನಿಕ್ ಹೇಳಿಕೊಡ್ತೇನೆ ಸೊ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ರೈಟಾ ಓಕೆನಾ ಒಂದೇದಾಗ ಏನಾಗುತ್ತೆ ಯಾವಾಗ ಚಂದ್ರ ಯಾವಾಗ ಮಂಗಳ ಶನಿ ಜೊತೆಗೆ ಸೇರಿಕೊಂಡಿದ್ದೆ ಆಗೇನಾಗುತ್ತೆ ಅವರಲ್ಲಿ ಆ ಬಡ್ಕಾವ್ ಬಡ್ಕಾವ್ ಅಂದರೆ ಗೊತ್ತಾಗುತ್ತೆ ತುಂಬನೇ ಕೋಪಿಸ್ತರಾಗಿರ್ತಾರೆ ತುಂಬ ಕೋಪವಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಇಂಥ ಪರಿಸ್ಥಿತಿ ಇರುತ್ತೆ ಆಗೇನು ಮಾಡಬೇಕು ಆ ಗಂಡಂದಿರು ಯಾರು ಇರ್ತಾರೆ ಅವರು ಖುದ್ದು ಮೆಡಿಟೇಷನ್ ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ಎರಡು ಹೊತ್ತು ಮೆಡಿಟೇಷನ್ ಮಾಡಿದಾಗ ಆ ಪರಿಸ್ಥಿತಿಯಿಂದ ಹೊರಬರಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅವರು ಕೂಲಾಗಿಬಿಡ್ತಾರೆ ತುಂಬ ಚೆನ್ನಾಗಿರ್ತಾರೆ ತೊಂದರೆ ಇಲ್ಲ ಅಂತ ಹೇಳ್ಬೋದು ಇದು ಒಂದನೇ ವಿಚಾರ ಎರಡನೇ ವಿಚಾರ ಏನಾಗುತ್ತೆ ಈಗ ಎಲ್ಲೊಂದು ಕಡೆ ಕುಜ ಬಂದು ಕೇತು ಜೊತೆಗೆ ಬಂದುಬಿಟ್ಟ ಕುಜ ಕೇತು ಜೊತೆಗೆ ಬಂದ ಏನೋ ಅಲ್ವಾ ರೈಟಾ ಸೊ ಈ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತೆ ಅವರು ಗಂಡ ಅವರ ಗಂಡ ಪ ಸ್ತ್ರೀಯ ಗಂಡ ಯಾರಿರ್ತಾರೆ ಅವರು ಅವ್ರು ಯೋಗ ಮಾಡಬೇಕಾಗುತ್ತೆ ಬೆಳಿಗ್ಗೆ ಎದ್ದು ರೈಟಾ ತೊ ಯೋಗ ಮಾಡಿದಾಗ ಆ ಕುಜ ಮತ್ತು ಕೇತುವಿನ ಕಾಂಬಿನೇಷನ್ ಏನುಂಟು ಇದು ಮಚ್ ಬೆಟರ್ ಅಂತ ಹೇಳ್ಬೋದು ತುಂಬ ಒಳ್ಳೆಯ ರೀತಿಯಲ್ಲಿ ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ಅವ್ರು ಯೋಗ ಮಾಡಬೇಕು ಇಲ್ಲಾಂದ್ರೆ ಏನಾಗುತ್ತೆ ಒಂದು ವೇಳೆ ಯೋಗಾನೂ ಮಾಡಿಲ್ಲ ಇಲ್ಲಿ ಇರಿಟೇಷನ್ ಕೂಡ ಜಾಸ್ತಿನೇ ಆ ಗೊತ್ತಿಲ್ಲ ಏನು ಮಾಡಬೇಕಂತ ಐಸೋಲೇಷನ್ಗೆ ಹೋಗುವಂಥ ಸಾಧ್ಯ ತೀರ ಜಾಸ್ತಿ ಇರ್ತದೆ ಆಗ ಅವರಿಗೆ ಹೆಲ್ತಲ್ಲಿ ಪ್ರಾಬ್ಲಮ್ ಆಗೋದು ಬ್ಲಡ್ ಬ್ಲಡ್ ರಿಲೇಟೆಡ್ ಸಮಸ್ಯೆಗಳು ಕೂಡ ಕ್ರಿಯೇಟ್ ಆಗುವಂಥ ಸಾಧ್ಯ ತೀರ ಆಗ ಯೋಗ ಮಾಡಿದಾಗ ಏನಾಯಿತು ಆ ಎಲ್ಲ ಸಮಸ್ಯೆಗಳಿಂದ ಮುಕ್ತರಾಗುವಂತಹ ಯೋಗ ಭಾಗ್ಯ ಅಲ್ಲಿಂದ ಕ್ರಿಯೇಟ್ ಆಗಿದೆ ಇದು ಮಚ್ ಬೆಟರ್ ತುಂಬ ಚೆನ್ನಾಗಿರ್ತದೆ ಅದನ್ನ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಇನ್ನೇನಿರ್ತದೆ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ಅಮ್ಮ ನಮಸ್ತೆ ಹಲೋ ನಮಸ್ತೆ ಅಮ್ಮ ನಮಸ್ತೆ ನಾನು ಮುಂಬೈಯಿಂದ ಮುಂಬೈ ಮಹಾರಾಷ್ಟ್ರದಿಂದ ಶಶಿಕಲಾ ಅಂತ ಓಕೆ ಡೇಟ್ ಆಫ್ ಬರ್ತ್ ಇಪ್ಪತ್ತೆರಡು ಒಂದು ಸಾವಿರದ ಒಂಬೈನೂರ ಅರವತ್ತೆಂಟು ನೋಡಿಮ್ಮ ಈ ಜಾತಕ ಆರೋಗ್ಯದ ವಿಚಾರದಲ್ಲಿ ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ತೀವಿ ಯಾವುದೇ ಟ್ರೀಟ್ಮೆಂಟ್ ನಡೆಯುವುದಿಲ್ಲ ಉಂಟಮ್ಮ ಏನ್ ಮಾಡ್ತೀರಾ ಈಗ ಅದು ಟ್ರೀಟ್ಮೆಂಟ್ಗೆ ಉಂಟು ಟ್ರೀಟ್ಮೆಂಟ್ ಮಾಡಿ ಮಾಡಿದ್ರು ಮತ್ತೆ ಮತ್ತೆ ಬರ್ತದೆ ಯಾಕಂದ್ರೆ ಅದು ಮಾನಸಿಕ ಜನ್ಯ ಆರೋಗ್ಯದ ಸಮಸ್ಯೆ ಅಂತ ಉಂಟಮ್ಮ ಟೆನ್ಷನ್ ಮಾಡ್ಕೊಂಡು ಆರೋಗ್ಯದ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ಕೊಂಡಿರುವಂತದ್ದು ಅಥವಾ ಏನ್ ಮಾಡ್ಬೇಕು ಮೆಡಿಟೇಷನ್ ಮಾಡ್ಬೇಕು ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ರೈಟಾ ಬೆಳಗ್ಗೆ ಸಂಜೆ ಮೆಡಿಟೇಷನ್ ಯಾಕಂದರೆ ನಿಮಗೆ ಐವತ್ತರ ಸೀರೀಸ್ ಏನುಂಟು ಫಿಫ್ಟಿ ಟು ಫಿಫ್ಟಿ ನೈನ್ನ ಸೀರೀಸ್ ಏನು ಇದು ಬಹಳ ಸಮಸ್ಯೆಗಳು ತೀವ್ರ ಥರ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತೇವೆ ಅಂತಲೇ ಉಂಟಮ್ಮ ಸೊ ನೀವೇನು ಮಾಡಿ ನಾನು ಹೇಳಿದ್ರೆ ಬೆಳಗ್ಗೆ ಮತ್ತು ಸಂಜೆ ಮೆಡಿಟೇಷನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸ್ವಲ್ಪ ಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುತ್ತಮ್ಮ ಟೆನ್ಷನ್ ಕಡಿಮೆ ನಿಮ್ಮ ಟೆನ್ಷನ್ ಹೇಗೆ ಕಡಿಮೆ ಆಯಿತು ಅಲ್ವಾ ಪ್ರಕ್ಷುಬ್ಧವಾಗಿರೋ ಮನಸ್ಸು ಸಮಾಧಾನ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ಖಂಡಿತ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರ್ತದೆ ಬೇರೆ ಯಾವುದೇ ರೆಮಿಡಿಸ್ ಇಲ್ಲ ಅದಕ್ಕೆ ರೈಟಾ ಇದು ಒಂದನೇ ವಿಚಾರ ಎರಡನೇ ವಿಚಾರ ಪಿತೃದೋಷ ಉಂಟು ಜಾತಕದಲ್ಲಿ ಅದಕ್ಕೋಸ್ಕರ ನೀವೇನು ಮಾಡಬೇಕು ಆ ಯಾವಾಗ ಅನ್ನ ಮಾಡ್ತೀರಾ ಮೊದಲನೇ ಅನ್ನವನ್ನು ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಮೊಸರನ್ನು ಬೆರೆಸಿ ಅದಕ್ಕೆ ಸ್ವಲ್ಪ ಎಳ್ಳನ್ನು ಬೆರೆಸಿ ಅದನ್ನು ಮಿಕ್ಸ್ ಮಾಡಿ ಕಾಗೆಗೆ ಇಡಲಿಕ್ಕೆ ಪ್ರಯತ್ನ ಮಾಡಿ ಮಾ ನೋಡಿ ಅದು ಮುಂಬೈಲಿ ಸಾಧ್ಯನಾ ಅಂತ ಸಾಧ್ಯ ಆದರೆ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಸಾಧ್ಯ ಆಗಿಲ್ಲ ಅಂದರೆ ಊರಿನಲ್ಲಿ ಯಾರಾದರೂ ಇದ್ದರೆ ಅವರ ಮುಖಾಂತರ ಕೂಡ ನಿಮ್ಮ ಹೆಸರನ್ನ ಹೇಳ್ಕೊಂಡು ಮಾಡ್ಲಿಕ್ಕೆ ಮಾ ಇದರ ಮುಖಾಂತರ ಕೂಡ ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಮ್ಮ ತುಂಬ ಚೆನ್ನಾಗಿರ್ತೀರ ಆಗ ಎಂಜಾಯ್ ಮಾಡ್ತೀರಾ ಓಕೆನಾ ಯಾವುದೇ ರೀತಿಯಲ್ಲಿ ಕೂಡ ಈ ಮಾತಾಡಬೇಕಾದ್ರೆ ಅದು ಏನೋ ಸಿಟ್ಟು ಮಾಡ್ಕೊಂಡು ಮಾತಾಡೋದು ಇದು ಅದೆಲ್ಲ ಕಡಿಮೆ ಮಾ ಆನಂತರ ಕೂಲ್ ಆಗಿರಿ ನಿಮ್ಮ ಮೈಂಡನ್ನು ಕಂಟ್ರೋಲ್ ಮಾ ಒಳ್ಳೆ ರಿಸಲ್ಟ್ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೇದಾಗ್ಲಿ ರೈಟಾ ಎಸ್ ಒಳ್ಳೇದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಕೆಲವೊಮ್ಮೆ ಹಾಗೇನೆ ಮಾನಸಿಕ ಜನ್ಯ ರೋಗಕ್ಕೆ ಅಲ್ಲಿ ಮದ್ದು ಇರುವುದಿಲ್ಲ ಅಂತ ಪರಿಸ್ಥಿತಿ ರೈಟಾ ಸೊ ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗಿರ್ತದೆ ಓಕೆ ಹಾಗಾದ್ರೆ ಮದ್ದೇ ನಡೆಯುವುದಿಲ್ಲ ಅಂತ ಅರ್ಥ ಅರ್ಥ ಆಯಿತು ನಿಮಗೆ ಮದ್ದೇ ನಡೆಯುವುದಿಲ್ಲ ಅಂತ ಪರಿಸ್ಥಿತಿ ಅಂತ ಖಂಡಿತ ಬಂದಿದೆ ಓಕೆ ಎನಿವೆ ಇರಲಿ ಸೊ ಈಗ ಗೊತ್ತಾಯ್ತು ನಿಮಗೆ ಈಗ ಕುಜ ರಾಹು ಜೊತೆಗೆ ಬಂದುಬಿಟ್ಟ ಈಗ ಏನು ಮಾಡ್ತೀರ ಅಲ್ವಾ ಕುಜ ರಾಹು ಜೊತೆಗೆ ಬಂದಾಗ ಒಂದೇ ನೋಡಿ ಕುಜ ರಾಹು ಜೊತೆಗೆ ಬಂದಾಗ ಅದು ಒಳ್ಳೆಯ ಲಕ್ಷಣ ಅಂತಲ್ಲ ಅದೇ ಕುಜ ಮತ್ತು ಶನಿ ಬಂದಾಗ ಕೂಡ ಹಾಗೆಯೇ ಕುಜ ಮತ್ತು ರಾಹು ಬಂದಾಗ ಕೂಡ ಇಲ್ಲಿ ಕೂಡ ಮೆಡಿಟೇಷನ್ ಮಾಡಬೇಕಾಗುತ್ತೆ ಬಹಳ ಚೆನ್ನಾಗಿ ಮೆಡಿಟೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಆ ಕುಜ ಶನಿ ಬಂದಾಗ ಕೂಡ ಕುಜ ರಾಹು ಬಂದಾಗ ಕೂಡ ಕೂತ್ಕೊಳ್ಳಿ ಬೆಳಿಗ್ಗೆ ಮತ್ತು ಸಂಜಿನ ಹೊತ್ತು ಎರಡು ಹೊತ್ತು ಕೂಡ ಅರ್ಧ ಅರ್ಧ ಗಂಟೆ ಮೆಡಿಟೇಷನ್ ಮಾಡಿ ದೇವರಾಣಿಗೆ ಹೇಳ್ತೇನೆ ನಿಮ್ಮ ವಯೋ ಸರಿ ಇರ್ತದೆ ನಿಮ್ಮ ವಯೋಕ್ಯಜು ತುಂಬ ಚೆನ್ನಾಗಿ ಮುಂದುವರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಇನ್ನೇನಿರ್ತದೆ ರೀಮಿಡಿ ಅದನ್ನು ಹೇಳಿಕೊಡ್ತೇನೆ ಕರೆಯಲಿದರೆ ಜಸ್ಟ್ ಮಾತಾಡಬೇಡ ಹಲೋ హలో హలో నమస్తే గురుదేలే నమస్తే నా మంగళూరు నిందా ఓకే నా మజనా వజ్జి చేల్బెకితో ఓకే మెటా కార్తే 21 hmm. 6 19 hmm. 1998 ఓకే స సూర్తి ద సమయ సంజే 4:17 ది హ్మ్ 15 నిమిషాలు 4:15 4:15 నిమిష ಓಕೆ ಹಾಂ ಹೇಳಿಮ್ಮ ಕೃತಿಕಾ ನಕ್ಷತ್ರ ಮೇಷರಾಶಿ ಜಾತಕ ಏನು ತಿಳ್ಕೊಳ್ಬೇಕು ಹೇಳಿಬಿಡಿ ಏನ್ ತಿಳ್ಕೊಳ್ಬೇಕು ತಾಯಿ ಹೇಳಿಬಿಡಿ ಅಮ್ಮತ್ತಿಲ್ಲ ಆಗೋದು ಕೂಡ ಇಲ್ಲಲ್ಲಮ್ಮ ಅವನು ಏನು ಎಣಿಸ್ತಾನದ ಅವನು ಏನು ಎಣಿಸ್ತಾನೆ ಅವನಿಗೆ ಅಂಥ ಜಾಬ್ ಸಿಗೋದು ಕೂಡ ಇಲ್ಲ ಮತ್ತೆ ಆ ಜಾಬಲ್ಲಿ ಯಾವ ರೀತಿ ಅವನಿಗೆ ಒಂದು ಸವಲತ್ತು ಬೇಕು ಅದು ಇರುವುದಿಲ್ಲ ಸ್ಯಾಲ್ರಿನೂ ಇರೋಲ್ಲ ಆ ರೀತಿಯಾಗಿ ಇರುವುದಲ್ಲಮ್ಮವಾ ಈಗ ಮಾಡಿದ್ದೆ ಸಿಗುದೇ ಇಲ್ಲ ಅಂತ ಹೇಳ್ತೇನೆ ಅರ್ಥ ಆಗುತ್ತಾ ನಾನು ಹೇಳಿದ್ದು ಅಥವಾ ಸಿಗುದೇ ಇಲ್ಲ ಆಗುದಿಲ್ಲ ಈಗ ಏನ್ ಮಾಡ್ತೀರಾ ನೀವು ರೈಟ್ ಮಗನಿಗೆ ಮಗನಿಗೆ ಒಳ್ಳೆ ಬುದ್ಧಿ ಹೇಳಿ ಅವ್ನಿಗೆ ಅಲ್ವಾ ಮೊತ್ತ ಮೊದಲನೇದಾಗಿ ತಾಯಿಗೆ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಹೇಳಿ ತಾಯಿ ನೀವೇಲ್ವಾ ನಿಮ್ಗೆ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ಹೇಳಿ ಮಾಡ್ಬೇಕು ಮೇಡಮ್ ಅಮ್ಮ ನನ್ ಮಾತು ಕೇಳಿಸ್ಕೊಳ್ತಾ ಇದ್ರಮ್ಮ ಆಟ ಆಡ್ತಾ ಇದ್ರ ಅಲ್ಲಿ ಅಥವಾ ಮತ್ತೆ ಪರಿಹಾರನೇ ತಾನೇ ಪರಿಹಾರನೇ ತಾನೇ ಹೇಳ್ತಾ ಇದ್ದೀನಿ ಮತ್ತೆ ಪರಿಹಾರ ಹೇಳಿ ಅಂತೀರಾ ನೀವು ಮಗನಿಗೆ ಹೇಳ್ಬೇಕಮ್ಮ ರೆಸ್ಪೆಕ್ಟ್ ಮಾಡ್ಲಿಕ್ಕೆ ತಾಯಿಗೆ ರೈಟಾ ಮತ್ತೆ ಮನೆಯಿಂದ ದೂರ ಅವ ಮನೆ ಹತ್ರ ಇದ್ರೆ ಆಗುದಿಲ್ಲ ಅವನಿಗೆ ಅವನಿಗೆ ಟ್ರಾವೆಲಿಂಗ್ ಮಾಡುವಂತ ಯೋಗ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಬೇಕು ಮತ್ತೆ ಅವ್ನು ಅಂಥ ಅಂತ ಅಂಥ ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ ಅಂಥ ಸ್ಥಳದಲ್ಲಿ ಕೆಲಸ ಅಲ್ಲಿ ಮೂವ್ಮೆಂಟ್ ಜಾಸ್ತಿ ಇರಬೇಕು ಅವನಿಗೆ ಯಾತೋ ತಿರುಗಾಡುವಂಥ ಕೆಲಸ ಯಾತೋ ಅದು ಜಲತತ್ವಕ್ಕೆ ಸಂಬಂಧಪಟ್ಟಂತ ಯಾವುದೇ ಕಂಪನಿ ಅಥವಾ ಯಾವುದಾದ್ರೂ ಫಾರಿನ್ ರಿಲೇಟೆಡ್ ಕಂಪನಿ ಅಲ್ಲಿ ಕೆಲಸ ಮಾಡಬೇಕು ಅನ್ಯತ ಕೆಲಸ ಆಗೋದಿಲ್ಲ ಅಂತ ಉಂಟಮ್ಮ ಇಂಡಿಕೇಷನ್ ಬಟ್ ಎಲ್ಲದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಅದೇನು ಕಿರಿಕಿರಿ ನಡೀತಾ ಉಂಟಲ್ಲ ಭೂಮಿ ವಿಚಾರ ಮನೆ ವಿಚಾರ ಇಟ್ಕೊಂಡು ಅದನ್ನು ಮೊದಲು ಸರಿ ಮಾಡ್ಕೊಳ್ಳಿ ಮಾ ಶಾಂತತೆಯಿಂದ ಮನೆಯಲ್ಲಿ ವರ್ತನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಎಲ್ಲ ಸರಿಯಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಅದು ಪೇಷನ್ಸ್ ಇರಲ್ಲ ಆದ್ರೂ ಕೂಡ ಹೌದಾ ಅಥವಾ ಅದನ್ನ ಸರಿ ಮಾಡ್ಬೇಕು ತಾನೆ ಅದಕ್ಕೋಸ್ಕರ ಆ ಮನೆಯಲ್ಲಿ ಏನಾದ್ರು ಸುಖನೇ ಇರಲ್ಲ ನೆಮ್ಮದಿನೇ ಇರಲ್ಲ ಎಲ್ಲಿವರೆಗೆ ಅದನ್ನ ಮಾಡಲ್ಲ ರೈಟಾ ಎಲ್ಲಿವರೆಗೆ ಅದನ್ನ ಮಾಡಲ್ಲ ಸುಖ ನೆಮ್ಮದಿ ಶಾಂತಿ ಯಾವ್ದು ಕೂಡ ಬರಲ್ಲಮ್ಮ ಅದ್ರ ಜೊತೆಗೆ ನಿಮ್ಮ ಮಗನಿಗೆ ಒಂದು ಹೆಸರು ಏನ್ಬೇಕು ಅದು ಬರೋದಿಲ್ಲ ಹೆಸರು ಕೆಡಿಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರ್ಬೇಕು ಇವನ್ ಲೈಫ್ ಲೈಫ್ ಸ್ಟಾರ್ಟ್ ಆಗುದ ಮೂವತ್ತು ಬರಬೇಕು ಮೂವತ್ತು ಬಂದ ನಂತರ ಪರವಾಗಿಲ್ಲ ಅಲ್ಲಿವರೆಗೆ ವೇರಿಯೇಷನ್ ಉಂಟಮ್ಮ ಸಣ್ಣ ರೆಮಿಡಿ ಹೇಳ್ಕೊಡ್ತೇನೆ ಸೊ ಅದನ್ನ ಮಾಡ್ಕೊಳ್ಳಿ ಇದು ಬಹಳ ಒಳ್ಳೆ ರಿಸಲ್ಟ್ ಕೊಡ್ತೇವೆ ಸ್ವಲ್ಪ ಬೆಳ್ತಿಗೆ ಹಾಕಿಯನ್ನ ಸೋಮವಾರ ದಿವಸ ಇವನ ಕೈಯಿಂದ ಯಾರಿಗಾದ ದಾನ ಮಾಡಿಸ್ಮ ತುಂಬಾ ಒಳ್ಳೆ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆ ನಂತರ ತಂದೆ ಮತ್ತೆ ತಾಯಿಗೆ ರೆಸ್ಪೆಕ್ಟ್ ಮಾಡೋದು ಆನಂತರ ನಂತರ ಗುರು ಹಿರಿಯರ ಅವ್ರ್ ರೆಸ್ಪೆಕ್ಟ್ ಮಾಡೋದನ್ನ ಕಲಿಲೇಬೇಕಮ್ಮ ಅಥವಾ ಅದು ಕಲ್ತಾನ ನಂತರನೇ ಈ ಜಾತಕ ಪ್ರೊಸೀಡ್ ಆಗುತ್ತೆ ಅನ್ಯತೆ ಆಗಲ್ಲ ಒಳ್ಳೇದಾಗಲಿತ್ತೆ ರೈಟ್ ಎಸ್ ಒಳ್ಳೆದಾಗಲಿಮ್ಮ ಹೋಗ್ಬನ್ನಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಓಕೆ ಬಂದ್ಮೇಣ ಮನೆಯಲ್ಲಿ ಕಿರ್ಗಿರ್ ಕಿರ್ಕಿರಿ ಮಾಡೋದು ಅಲ್ವಾ ಭೂಮಿಗೆ ಸಂಬಂಧ ಇವ್ರ ಇವ್ರು ಜಗಳ ಅಲ್ವಾ ನೋಡಿ ಇಂಥದ್ದೆಲ್ಲ ಮಾಡ್ಕೊಂಡು ಆ ಮನೆಯಲ್ಲಿ ಅಂಥ ನೆಗೆಟಿವಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಅಷ್ಟು ನೆಗೆಟಿವಿಟಿ ಬಂದಾಗ ನಿಮ್ಮನ್ನು ಪ್ರೊಸೀಡ್ ಮಾಡಲಿಕ್ಕೆ ಅದು ಬಿಡೋದಿಲ್ಲ ಅದು ಅಥವಾ ಇದು ಅರ್ಥ ಮಾಡ್ಕೊಳ್ಳಿ ಯಾರು ಕೆಲಸ ಮಾಡಲಿಕ್ಕೆ ಹೋಗ್ತಾರೆ ಯಾರಿಗೆ ಕೆಲಸ ಬೇಕು ಯಾರಿಗೆ ಸ್ಟೇಟಸ್ ಬೇಕು ಏನು ಅದು ಯಾವುದು ಕೂಡ ಬರೋದಿಲ್ಲ ಅಂತ ಹೇಳ್ತೇನೆ ಬಹಳ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಬಿಗ್ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅದಕ್ಕೆ ಮನೆಯಲ್ಲಿ ಶಾಂತತೆಯನ್ನು ಕಾಪಾಡಿದಾಗ ಓಕೆನಾ ಶಾಂತತೆ ಕಾಪಾಡಿದಾಗ ಗೊತ್ತಾ ಸಾಂತ್ತನ ಕಾಣ ನಿಮ್ಮೆಲ್ಲ ಇಚ್ಛೆಗಳು ಪೂರೈಕೆ ಆಗ್ತವೆ ನಿಮ್ಮೆಲ್ಲ ಇಚ್ಛೆ ಈಡೇರಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಏನು ಎಣಿಸ್ತೀರ ಅದಕ್ಕೆ ನಿಮ್ಮ ಪಾಲಿಗೆ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಅದು ಬೇಕಾ ಇದು ಬೇಕಾ ಡಿಸೈಡ್ ಮಾಡಿ ನನಗಂತೂ ಗೊತ್ತಿಲ್ಲ ಓಕೆ ರೈಟ್ ಗೊತ್ತಾಯಿತೊಂದು ಇಟ್ಕೊಳ್ತೀನಪ್ಪ ಹಾಗಾದರೆ ಕುಜಾ ಮತ್ತು ಶನಿಯ ಕಾಂಬಿನೇಷನ್ ಕುಜಾ ಮತ್ತು ರಾಹುವಿನ ಕಾಂಬಿನೇಷನ್ ಬಂದಾಗ ದಯವಿಟ್ಟು ಮೆಡಿಟೇಷನ್ ಮಾಡಬೇಕು ಕುಜ ಮತ್ತು ಕೇತುವಿನ ಸಂಯೋಗ ಬಂದಾಗ ದಯವಿಟ್ಟು ನೀವು ಬೆಳಿಗ್ಗೆ ಎದ್ದು ಯೋಗ ಮಾಡಬೇಕು ಅದು ನಿಮ್ಮ ಗಂಡಂದಿರು ನೀರು ರೈಟಾ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನೀವು ಕೂಡ ಮಾಡ್ಬೋದು ಪರವಾಗಿಲ್ಲ ಇನ್ನೇನಾಗುತ್ತೆ ಅಂದರೆ ನೆನೆಸ್ಕೊಳ್ಳಿ ನಿಮ್ಮ ಜಾತಕದಲ್ಲಿ ಇಲ್ಲೊಂದು ಕಡೆ ಗುರು ಮತ್ತು ರಾಹುವಿನ ಸಂಯೋಗ ಬಂತು ಅಂತ ಇಟ್ಟುಕೊಳ್ಳೋಣ ಅಲ್ವಾ ಸ್ತ್ರೀಯರ ಜಾತಕಕ್ಕೆ ಅಥವಾ ಯಾರದೇ ಜಾತಕದಲ್ಲಿ ಗುರು ಗುರು ಮತ್ತು ರಾಹುವಿನ ಸಂಯೋಗ ಬಂತು ಅದನ್ ಆನಂತರ ಗುರು ಎಲ್ಲೋ ಒಂದು ಕಡೆ ಮೂರನೇ ಮನೆಯಲ್ಲಿ ಬಂದ ಕನ್ಯಾ ರಾಶಿಯಲ್ಲಿ ಬಂದ ಬುಧನ ಜೊತೆಗೆ ಬಂದ ಎಂಟನೇ ಮನೆಯಲ್ಲಿ ಬಂದ ಅಲ್ವಾ ಸೆವೆಂತ್ ಹೌಸಲ್ಲಿ ಬಂದ ಗುರು ಅಂದ ಹನ್ನೆರಡನೇ ಮನೆಗೆ ಬಂದ ಗುರು ಅಂದಾಗ ಏನಾಗುತ್ತೆ ಈಗ ಕೂಡ ಏನಾಯಿತು ನಿಮಗೆ ಸ್ತ್ರೀಯರಿಗಾದರೆ ಮದುವೆ ಜೀವನ ಅಲ್ಲಿ ಕೂಡ ಸಮಸ್ಯೆ ಕ್ರಿಯೇಟ್ ಆಯಿತು ಆನಂತರ ಗಂಡು ಮಕ್ಕಳಿಗೆ ಭೂಮಿ ವಿಚಾರ ಮನೆ ವಿಚಾರ ಒಡ ಹುಟ್ಟಿದವರ ವಿಚಾರ ಇದೆಲ್ಲ ಕೂಡ ಸಮಸ್ಯೆ ಕ್ರಿಯೇಟ್ ಆಯ್ತು ರೈಟ್ ಆಗಿ ಗುರು ಸರಿ ಇದ್ದರೆ ಎಲ್ಲ ಸರಿ ಇರ್ತದೆ ಗುರು ಸರಿ ಇಲ್ಲಾಂದರೆ ಈ ಎಲ್ಲ ಸಮಸ್ಯೆಗಳನ್ನು ಎದುರಿಸ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗಂತೂ ಖಂಡಿತ ಬಂದೇ ಬರ್ತದೆ ಹಾಗಾದರೆ ಇದಕ್ಕೆ ಏನಪ್ಪ ಪರಿಹಾರ ಖಂಡಿತ ಹೇಳಿಕೊಡ್ತೇನೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ

તો ಇಲ್ಲಿವರೆಗೂ ಏನು марತಾ ಇದ್ದರೆ ಮತ್ತೆ? ಅಗೆ ಅಗೆ ಬಿದ್ದಿದೆ. ಹಾ ಕೋರ್ಟಿ ಬಿದ್ದಿದೆ. ಪರವಾಗಿಲ್ಲ. ಒಳ್ಳೆದಲ್ಲ ಕೋರ್ಟಲ್ಲಿ ಹೋರಾಟ ಮಾಡ್ಬೇಕು ಮತ್ತೆ. ಅಲ್ವಾ ನಿಮ್ಮ ಹೆಸರು ಏನು ಹೇಳಿ ಸರ್? ಸತ್ಯ ಮೂರ್ತಿ ಅವರು. ಓಕೆ ವಯಸ್ಸು ಎಷ್ಟು ನಿಮಗೆ? ನಮಗೆ 66 56 ಓಕೆ ಈ ವಯಸ್ಸಲ್ಲಿ ಅದೇನು ಕೋರ್ಟ್ ಕಚೇರಿಗೆ ಹೋಗ್ತೀರಾ ಸರ್ ನೀವೆಲ್ಲ ಎಲ್ಲಾ? ಅಗೆ ಅಗೆ ಕೇಳೋದು. ಅಂದ್ರೆ ಎಂಟಾ ಆಕ್ಟ್ జీరో సిక్స్టీన్ైన్టీన్స్ ఫిఫ్టీ సిక్స్ కన్నడ బానే కన్నడెక్ మేము ರೈಟಾ ನಿಮ್ಮ ಜಾತಕದಲ್ಲಿ ಶುಕ್ರ ಕೆಟ್ಟೋಗಿದ್ದಾನೆ ಸರ್ ಜಾತಕ ಜಾತಕ ನಾನು ಹಾಕಲಿಲ್ಲ ನನಗೆ ಬೇಕಾಗಿಲ್ಲ ಶುಕ್ರ ಕೆಟ್ಟೋಗಿರ್ತಾನೆ ಸೊ ದೇವಿ ಆರಾಧನೆ ಅತ್ಯುತ್ತಮವಾದ ಪರಿಹಾರ ಸರ್ ನಿಮಗೆ ದೇವಿ ಟೆಂಪಲ್ಗೆ ಹೋಗಿ ದಯವಿಟ್ಟಲ್ಲಿ ಹಣ್ಣುಕಾಯಿ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳ್ತೇನೆ ಓಕೆನಾ ಯಾವುದು ಆ ಒಂದು ಕಡಿಮೆ ಅಂದ್ರೆ ಕೂಡ ನಾಲ್ಕು ಹಣ್ಣು ಕಾಯಿಗಳನ್ನು ಒಮ್ಮೆ ಮಾಡ್ಸ್ಕೊಂಡು ಬರಬೇಕು ನೀವು ರೈಟಾ ಶುಕ್ರವಾರ ಶುಕ್ರವಾರ ಹೋಗಿ ನಾಲ್ಕು ಹಣ್ಣುಕಾಯಿಗಳನ್ನು ದಯವಿಟ್ಟಲ್ಲಿ ಮಾಡಿಸ್ಕೊಂಡು ಬನ್ನಿ ಪ್ರತಿ ಶುಕ್ರವಾರ ಇದನ್ನು ಮಾಡಿ ಅಂತ ಹೇಳ್ತೇನೆ ಅಟ್ಲೀಸ್ಟ್ ಒಂದು ಹದಿನೈದು ಶುಕ್ರವಾರ ಆದರೂ ಇದನ್ನು ಕಂಟಿನ್ಯೂ ಮಾಡಿ ಸರ್ ಖಂಡಿತವಾಗಿ ಅಲ್ಲಿ ಏನು ಸಮಸ್ಯೆ ಬಂದಿದೆ ನಿಮಗೆ ರಾಹು ಮುಖಾಂತರ ಆ ಪ್ರಾಬ್ಲಮ್ ಏನು ಸಾಲ್ವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಅದು ಬಿಟ್ಟರೆ ಬೇರೆ ಏನಿಲ್ಲ ಯಾಕಂದರೆ ನಿಮಗೆ ಇದೊಂದು ಸಮಸ್ಯೆ ಅಲ್ಲ ಸರ್ ಅದು ನಿಮಗೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಪ್ರಾಪರ್ಟಿಗೆ ಸಂಬಂಧ ಇದೆಲ್ಲ ತೊಂದರೆಗಳೇ ಬರ್ತಾ ಉಂಟು ಕನ್ಫರ್ಟ್ ಲೈಫ್ ಬಂದಿಲ್ಲ ಅಂತ ಗೊತ್ತಾಯ್ತು ಕನ್ಫರ್ಟ್ ಲೈಫ್ ಇಲ್ಲ ತಾನೇ ಇಷ್ಟೋರೆಗೂ ಕೂಡ ಕನ್ಫರ್ಟ್ ಲೈಫ್ ಇಲ್ಲ ತಾನೇ ನಿಮ್ಗೆ ಒಂದು ಸುಖವಾದ ಲೈಫ್ ಬಂದಿಲ್ಲ ಅದೇ ಹೇಳುದು ಅದೇ ಹೇಳುದು ನಾನು ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಾಗುತ್ತೆ ನೀವು ವಿಶೇಷ ರೀತಿಯಲ್ಲಿ ದೇವಿಯ ಟೆಂಪಲ್ಗೆನೇ ಹೋಗ್ಬೇಕು ದೇವಿಯ ಯಾಕಂದ್ರೆ ನಿಮ್ಗೆ ಆ ದೇವಿಯ ಕೃಪೆ ಟೋಟಲಿ ಡೌನ್ ಟೋಟಲಿ ಯಾವುದೇ ಕಾರಣ ಕೂಡ ಇಲ್ಲ ಅಂತ ಉಂಟು ಈಗ ನಾನು ಹೇಳಿದ ರೆಮಿಡೀಸ್ ಮಾಡ್ಕೊಳ್ಳಿ ಸರ್ ಅಷ್ಟು ಮಾಡ್ಕೊಳ್ಳಿ ಖಂಡಿತ ನೀವು ಸರ್ ಈ ರೆಮಿಡಿ ಮಾಡ್ಕೊಂಡ ನಂತರ ರಿಸಲ್ಟ್ ಸರ್ ಎಲ್ಲೊಂದ್ ಕಡೆ ದೇವಿ ಒಲಿದು ಬಂದ್ಲು ಅಂದ್ರೆ ಕೋರ್ಟ್ ಕಚೇರಿಯಿಂದ ಹೊರ ಬರ್ಬೋದು ನೀವು ಹೌದು ಸರ್ ಬೇರೆ ಏನಿಲ್ಲ ತಾನೇ ಏನೂ ಆಗುದಿಲ್ಲ ತಾನೆ ನಿಮಗೆ 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 ಗೊತ್ತಿರ್ಬೇಕಲ್ಲ ನಲ್ವತ್ತರಿಂದ ನಲ್ವತ್ತೊಂಬತ್ತು ಅದೇಷ್ಟು ಕಷ್ಟಪಟ್ಟಿದ್ದೀರಾ ಗೊತ್ತಾ ನಿಮಗೆ ಫೋರ್ಟಿ ಟು ಫೋರ್ಟಿ ನೈನಲ್ಲಿ ನಿಮಗೆ ನಿಮ್ಮ ಹತ್ರ ಕತೆ ಹೇಳಲಿಕ್ಕೆ ತುಂಬ ಉಂಟು ಅದೊಂದು ವಿಷಯ ಬೇರೆ ನಾನು ಹೇಳಿದೆ ರೆಮಿಡೀಸ್ ಮಾಡ್ಕೊಳ್ಳಿ ಒಳ್ಳೇದಾಗಲಿ ಓಕೆನಾ ಓಕೆ ಒಳ್ಳೆದಾಗ ಸರ್ ಒಬ್ಬನ್ನ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲ ಹಣ ಕೊಡುವಾಗ ಮಂಡೇಲಿ ಏನು ಉಂಟು ಏನು ಇಟ್ಕೊಂಡು ಕೊಡ್ತೀರಾ ನೀವೆಲ್ಲ ರೈಟಾ ಸರಿ ಇಡಬೇಕು ತಾನೇ ವ್ಯವಹಾರ ಎಲ್ಲ ಓಕೆನಾ ಫಾಸ್ಟಷ್ಟು ಹಣವನ್ನು ಹಾಕ್ತಿರ್ತೀರ ಅಥವಾ ಏನೋ ಒಂದು ಮೋಸ ಆಗುತ್ತೆ ಇಲ್ಲೆಲ್ಲ ಆಗುತ್ತೆ ನೋಡಿ ಅಲ್ಲಿ ಶುಕ್ರ ಚೆನ್ನಾಗಿಲ್ಲ ಇದೇ ಪರಿಸ್ಥಿತಿ ಆಗೋದು ರೈಟಾ ಓಕೆನಾ ಹಾಗಂದರೆ ಅದು ವೈವಾಹಿಕ ಜೀವನನೂ ಕೂಡ ಅಲ್ಲ ಮಾಡಿ ಮಾಡಿಬಿಡುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಎಲ್ಲ ರೀತಿಯಲ್ಲಿ ಅದಕ್ಕೇನು ಹೇಳಿದಾಗ ರಾಹುವನ್ನು ಇಟ್ಕೊಳ್ಬೇಕಾದ್ರೆ ಶುಕ್ರನನ್ನು ಇಟ್ಕೊಳ್ಬೇಕಂತ ರೈಟ ಈಗ ಗೊತ್ತಾಯಿತು ನಿಮಗೆ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಅದೇ ರೀತಿ ಗುರು ಚೆನ್ನಾಗಿಲ್ಲ ಅಂತ ಜಾತಕದಲ್ಲಿ ಆ ಸ್ತ್ರೀಯರಿಗಾದ್ರೂ ಏನಾಗುತ್ತೆ ಅವರಿಗೆ ಮದುವೆ ಜನ ತೊಂದರೆ ಆಗುತ್ತೆ ಅಲ್ಲಿ ಕೂಡ ಮದುವೆ ಜನಕ್ಕೆ ಪ್ರಾಬ್ಲಮ್ ಆಗುತ್ತೆ ಆನಂತರ ಗಂಡು ಮಕ್ಕಳಿಗೆ ಏನಾಗುತ್ತೆ ಅವರಿಗೆ ಭೂಮಿ ವಿಚಾರ ಮನೆ ವಿಚಾರ ಒಡ ಹುಟ್ಟಿದವರ ವಿಚಾರ ಇದೆಲ್ಲ ಸಮಸ್ಯೆಗಳೊಳಗಾಗುವಂಥ ಸಾಧ್ಯತೆಗಳು ತೀರಾ ತೀರ ಈ ಮೂಮೆಂಟ್ ಅಲ್ಲಿ ಏನು ಮಾಡಬೇಕು ಏನು ಮಾಡೋದು ಬೇಡ ಗುರುವಿನ ಸೇವೆ ಅಷ್ಟೇ ಓಕೆನಾ ಗುರುವಿನ ಬಳಿಗೆ ಹೋಗಿ ಗುರುವಿನ ಸೇವೆ ಮಾಡಿ ಆನಂತರ ಎಲ್ಲಿ ಗುರುವಿನ ಟೆಂಪಲ್ ಉಂಟು ಅಲ್ಲಿ ಹೋಗಿ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಬನ್ನಿ ಇದು ಬಹಳ ಫೇವರಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆನಂತರ ಗುರು ಹಿರಿಯರಿಗೆ ಮರ್ಯಾದೆ ಕೊಡಬೇಕಾಯ್ತಾ ಇದು ವಿಷಯ ವಿಷಯ ಇರುವಂಥದ್ದಿಲ್ಲ ಗುರು ಗುರು ಹಿರಿಯರಿಗೆ ಅದು ಗುರು ಗುರು ಸಮಾನರಾದವರಿಗೆ ಗುರು ಹಿರಿಯರಿಗೆ ನಿಮ್ಮ ಮನೆಯಲ್ಲಿದ್ದಂಥ ಹಿರಿಯರಿಗೆ ನೀವು ರೆಸ್ಪೆಕ್ಟ್ ಮಾಡಬೇಕು ನೀವು ಮರ್ಯಾದೆ ಕೊಡಬೇಕು ಅವರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಮತ್ತೆ ಗುರುವಿನ ಸೇವೆ ಮಾಡಬೇಕು ನೀವು ಗುರುವಿನ ಟೆಂಪಲ್ಗೆ ಹೋಗಬೇಕು ಗುರು ಚರಿತ್ರೆ ಓದಬೇಕು ಗುರುವಾರ ದಿವಸ ಪವಿತ್ರವಾಗಿ ಇಟ್ಕೊಳ್ಬೇಕು ಈಗ ಏನಾಗುತ್ತೆ ನಿಮಗೆ ಕುಜನಿಂದ ಬರತಕ್ಕಂಥ ಸಮಸ್ಯೆ ಗುರುವಿನಿಂದ ಬರತಕ್ಕಂಥ ಸಮಸ್ಯೆ ಇದೆ ಎರಡು ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಈಗ ಲೈಫಲ್ಲಿ ಏನಾಗುತ್ತೆ ಚೇಂಜಸ್ ಬಗ್ಗೆ ಸ್ಟಾರ್ಟ್ ಆಗುತ್ತೆ ರೈತಾನೆ ಸೊ ಇದು ವಿಷಯ ಅಂತ ಹೇಳ್ತಾನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟನ್ನು ಪಡೀಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಓಕೆನಾ ರೈಟ್ ಆಗ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಎಲ್ಲರೂ ಎಂಜಾಯ್ ಮಾಡ್ತೀರ ಇದರ ಮುಖಾಂತರ ಓಕೆ ಇದೆಲ್ಲ ಸಣ್ಣ 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 ಟೆಕ್ನಿಕ್ಸ್ ಅಂತ ಹೇಳಿ ಸಣ್ಣ ಸಣ್ಣ ಟೆಕ್ನಿಕ್ಸನ್ನು ಇಟ್ಟುಕೊಂಡು ದೊಡ್ಡ ದೊಡ್ಡ ಅನ್ನು ಪಡ್ಕೊಳ್ಳಿ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆ ಸೊ ಅದಕ್ಕೋಸ್ಕರನೇ ಯಾವತ್ತಿದ್ರು ಕೂಡ ಈಗ ಕೆಲವೊಮ್ಮೆ ಏನಾಗುತ್ತೆ ನಮಗೆ ಈ ಗಾಯತ್ರಿ ಮಂತ್ರದ ಪಠನೆ ರೈಟ್ ತಾನೇ ಗಾಯತ್ರಿ ಮಂತ್ರ ಆ್ಯಕ್ಚುಲಿ ಗಾಯತ್ರಿ ಮಂತ್ರ ಪಠನೆ ಮಾಡಿದಾಗ ಏನಾಗುತ್ತೆ ಲೈಫಲ್ಲಿ ಅಭಿವೃದ್ಧಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ ಗಾಯತ್ರಿ ಮಂತ್ರದ ಪಠನೆ ಲೈಫಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಇದ್ದೀನಿ ನಿಮಗೆ ಅಲ್ವಾ ಅದು ಜಾಸ್ತಿ ಕೂಡ ಮಾಡಲಿಕ್ಕೆ ಹೋಗೋ ಜಾಸ್ತಿ ಮಾಡಿದಾಗ ಹೈ ಎನರ್ಜಿ ಕೂಡ ಆಗಬಾರ್ದು ಹೈ ಎನರ್ಜಿ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಮೊದಲನೇದಾಗಿ ಯಾರೆಲ್ಲ ಗಾಯತ್ರಿ ಮಂತ್ರ ಪಠನೆ ಮಾಡ್ತಾರೆ ಅವರು ಬರೇ ಒಂದು ಇಪ್ಪತ್ತೊಂದು ಬಾರಿ ಮಾತ್ರ ಮಾಡಬೇಕು ಬೆಳಗಿನ ಹೊತ್ತು ಇಪ್ಪತ್ತೊಂದು ಬಾರಿ ಗಾಯತ್ರಿ ಮಂತ್ರ ಪಠನೆ ಮಾಡಬೇಕು ಸುಮ್ಮನೆ ಇರಬೇಕು ಆನಂತರ ಮೆಲ್ಲ 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 ಬೇಕಾದರೆ ನೂರ ಒಂದಕ್ಕೆ ಬರ್ಬೋದು ಅಥವಾ ನೂರ ಎಂಟಕ್ಕೆ ಬರ್ಬೋದು ಆನಂತರ ಅದಕ್ಕಿಂತ ಹೆಚ್ಚು ಕೂಡ ನೀವು ಖಂಡಿತ ಮಾಡ್ಕೊಳ್ಳೋದು ಪರವಾಗಿಲ್ಲ ಬಟ್ ಮೊತ್ತ ಮೊದಲೇ ಮಾಡ್ಕೊಳ್ಳೋರು ಯಾರೇ ಕೂಡ ಇಪ್ಪತ್ತೊಂದರಲ್ಲೇ ನಿಲ್ಲಿಸಬೇಕಾದ್ರೆ ಯಾಕಂದರೆ ಸೂರ್ಯನ ಒಂದು ಪ್ರಖರತೆ ಏನು ಉಂಟದು ತುಂಬ ಜಾಸ್ತಿ ಆದಾಗ ಮತ್ತೆ ಸಮಸ್ಯೆ ಅದಕ್ಕೋಸ್ಕರ ನಿಮಗೆ ಯಾರಿಗೆಲ್ಲ ಅಭಿವೃದ್ಧಿಯೇ ನಿಂತು ಹೋಗಿದೆ ಅಭಿವೃದ್ಧಿಯೇ ಇಲ್ಲ ಅಭಿವೃದ್ಧಿಯಲ್ಲಿ ಪ್ರಾಬ್ಲಮ್ ಆಗಿದೆ ಅಂದಾಗ ಸೂರ್ಯನ ಮಂತ್ರವನ್ನು ಜಪ ಮಾಡಿದಾಗ ಒಳ್ಳೆ ಅಭಿವೃದ್ಧಿ ಬರುವ ಸಾಧ್ಯತೆ ಉಂಟು ಕೆಲವರಿಗೆಲ್ಲ ಮಕ್ಕಳಾಗುವುದಿಲ್ಲ ಮಕ್ಕಳು ಕೇಳುವುದಿಲ್ಲ ಮಕ್ಕಳು ನಮ್ಮ ಕೈ ಬಿಟ್ಟು ಹೋಗಿದ್ದಾರೆ ಮಕ್ಕಳು ಮೇರೆ ಮೀರಿ ಹೋಗಿದ್ದಾರೆ ಅವರಿಗೆ ನಾವೇಂದ್ರೇ ಆಗಿಲ್ಲ ಅವರೆಲ್ಲ ಗಾಯತ್ರಿ ಮಂತ್ರ ಜಪ ಮಾಡಿದಾಗ ಮೇ ಬಿ ನಿಮಗೆ ಆ ಮಕ್ಕಳ ವಿಚಾರದಲ್ಲಿ ಇದ್ದಂಥ ಸಮಸ್ಯೆಗಳು ಸಾಲ್ವ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಯಾರು ಬೇಕಾದ್ರೂ ಇದನ್ನು ಟ್ರೈ ಮಾಡಿ ನೋಡ್ಬೋದು ನೋಡಿ ಯಾವ ರೀತಿಯಾದ ಕೆಲಸ ಮಾಡಿ ಯಾಕಂದ್ರೆ ಯಾವಾಗ ನೀವು ಗಾಯತ್ರಿ ಮಂತ್ರದ ಜಪ ಮಾಡ್ತೀರಾ ಆವಾಗ ಈ ಒಂದು ಸೂರ್ಯ ಅಂತ ಏನಿರ್ತಾನೆ ಅಲ್ವಾ ಜಾತಕದಲ್ಲಿ ಆತ ಗುರುವಿನ ಭಾಗ್ಯಾಧಿಪ ಗುರುವಿನ ಭಾಗ್ಯಾಧಿಪತಿ ಆತ ಗುರುವಿಗೆ ಭಾಗ್ಯವನ್ನು ನಿರ್ಮಾಣ ಮಾಡುವವನೇ ಯಾರು ಸೂರ್ಯ ಅದಕ್ಕೋಸ್ಕರ ಗಾಯತ್ರಿ ಮಂತ್ರ ಪಠನೆ ಮಾಡಿದಾಗ ಸೂರ್ಯ ಆಲ್ಮೋಸ್ಟ್ ಆಕ್ಟಿವೇಟ್ ಆಗ್ತಾನೆ ತನ್ನ ಒಂದು ಒಂದು ನೆಗೆಟಿವಿಟಿಯನ್ನು ಕಳ್ಕೊಳ್ತಾನೆ ನಿಮ್ಗೆ ಅದೇನು ವಿಶೇಷ ರೀತಿಯ ಒಂದು ಅಬಂಡೆನ್ಸ್ ಬರಬೇಕು ಅಥವಾ ಮಕ್ಕಳ ವಿಚಾರದಲ್ಲಿ ಸಮಸ್ಯೆ ಅದು ನಿವಾರಣೆ ಆಗಬೇಕು ಅಭಿವೃದ್ಧಿ ಆಗಬೇಕು ಅಂದಾಗ ಅದು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಇದು ವಿಷಯ ತುಂಬ ಚೆನ್ನಾಗಿರ್ತದೆ ಸೊ ಯಾರು ಬೇಕಾದರೂ ಕೂಡ ಇದನ್ನು ಮಾಡಿ ನೋಡ್ಬೋದು ಇನ್ನು ಕೆಲವರ ಪ್ರಕಾರ ಹೆಂಗಸರು ಸ್ತ್ರೀಯರು ಗಾಯತ್ರಿ ಮಂತ್ರ ಪಠನೆ ಮಾಡಬಾರದಂತೆ ಅಂತ ಹೇಳಿದ್ದಾರೆ ನನಗಾದ್ರೂ ವಿಷಯ ಗೊತ್ತಿಲ್ಲ ಬಟ್ ನೀವು ಯೂಟ್ಯೂಬಲ್ಲಿ ಹೋಗಿ ನೋಡಿ ಹೆಚ್ಚಾಗಿ ಗಾಯತ್ರಿ ಮಂತ್ರದ ಪಠನೆ ಹುಡುಗಿಯರೇ ಮಾಡಿರ್ತಾರೆ ರೈಟ್ ಅದರಲ್ಲೂ ಅನುರಾಧ ಪೋಡೋಲ್ ಆಲ್ರೆಡಿ ಮಾಡಿದ್ದಾರೆ ಸೊ ನೀವು ಬೇಕಾದರೆ ಅದನ್ನು ಕೇಳಿಸ್ಕೊಳ್ಳಿ ಅಂತ ಹೇಳಿ ಮತ್ತೆ ಅದು ಮಾಡಲಿಕ್ಕೆ ಮತ್ತೆ ಅವರು ಯಾಕೆ ಮಾಡಿದಲ್ಲಿ ರೈಟ್ ತಾನೆ ಓಕೆನಾ ಇದು ವಿಷಯ ಅದ ಅದಕ್ಕೆ ಯಾರು ಉತ್ತರ ಕೊಡ್ತಾರೆ ಯಾರು ಉತ್ತರ ಕೊಡವಾಗಿಲ್ಲ ಅದರಲ್ಲಿ ಕೆಲವೆಲ್ಲ ಉಂಟು ಓಂ ಅಂತ ಹೇಳಬಾರ್ದಂತೆ ಗರ್ಭಕೋಶಕ್ಕೆ ತೊಂದರೆ ಆಗುತ್ತಂತೆ ಸೊ ಅಂಥವ್ರನ್ನ ಯಾರನ್ನಾದರೂ ಹಿಡಿದು ತೋರಿಸಿ ನಮಗೆ ಓಂ ಅಂತ ಹೇಳಿ ಗರ್ಭಕೋಶಕ್ಕೆ ತೊಂದರೆ ಆದವ್ರು ರೈಟ್ ಓಕೆನಾ ಶಂಖ ಊದಬಾರ್ದಂತೆ ಅದು ಪ್ರಾಬ್ಲಮ್ ಅಂತೆ ಹಾಗಾದ್ರೆ ಹೆಂಗಸರು ಏನು ಕೂಡ ಮಾಡುವಾಗೇನಲ್ವಾ ಅಲ್ಲೋ ಇದು ವಿಷಯ ಓಕೆ ಸೊ ಅರ್ಚಕರಾಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಹೆಂಗಸರು ಏನು ಮಾಡಲಿ ಮತ್ತೆ ರೈಟಾ ಓಕೆನಾ ಸೊ ನನಗೆ ಅದರಲ್ಲಿ ಎಷ್ಟು ತಿರುಳುಂಟು ನನಗೆ ಗೊತ್ತಿಲ್ಲ ನಾನು ನೋಡಿಲ್ಲ ಬಟ್ ಇದೆಲ್ಲ ಹಿರಿಯರು ಹೇಳಿರುವಂಥದ್ದನ್ನು ಕೇಳಿರ್ತೇನೆ ಅಷ್ಟೇ ಬಟ್ ಅದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ನನಗೆ ಗೊತ್ತಿ ಬಟ್ ನನ್ನ ಕ್ಲಾಸಲ್ಲಿ ತುಂಬ ಮಂದಿ ಸ್ತ್ರೀಯರಿದ್ದಾರೆ ದೇಶ ವಿದೇಶದಿಂದ ಅವ್ರಿಗೆ ಹೇಳ್ತಿರ್ತೇನೆ ಗಾಯತ್ರಿ ಮಂತ್ರ ಪಠನೆ ಮಾಡಿ ಅಂತ ಅವ್ರು ಮಾಡಿರ್ತಾರೆ ಅವ್ರ ಲೈಫಲ್ಲಿ ಗೆದ್ದಿರ್ತಾರೆ ಕೂಡ ತುಂಬ ಚೆನ್ನಾಗಿ ಅವರು ವರ್ಕ್ ಆಗ್ತಾರೆ ಪರವಾಗಿಲ್ಲ ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಬ್ಯಾಡ್ ಎಫೆಕ್ಟ್ಸ್ ಅಂತೂ ಬಂದಿಲ್ಲ ಅನ್ನು ಹೇಳಿಕೊಟ್ಟಿದ್ದೇನೆ ಗಾಯತ್ರಿ ಮಂತ್ರ ಹೇಳಿಕೊಟ್ಟಿದ್ದೇನೆ ಅದನ್ನು ಜಪ ಮಾಡ್ತಾರೆ ಅವರು ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ಪ್ರಾಬ್ಲಮ್ ಆಗಿರುವಂಥದ್ದು ನಮಗಂತೂ ಕಂಡು ಬಂದಿಲ್ಲ ಉಲ್ಟ ಅವರಿಗೆ ಒಳ್ಳೇದಾಗ್ತಾ ಉಂಟು ಅವರು ಪ್ರಾಸ್ಪರಿಟಿಯನ್ನು ಪಡ್ಕೊಳ್ತಾ ಇದ್ದಾರೆ ಇದು ವಿಚಾರ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ತುಂಬ ಫೇವರಬಲ್ ಅದ ರಿಸಲ್ಟನ್ನು ನೀವು ಪಡಿಬೋದು ಓಕೆನಾ ಈಗ ಕೆಲವೊಮ್ಮೆ ಏನಾಗುತ್ತೆ ನಮಗೆ ತುಂಬ ಸಾಲ ಸೋಲ ರೈಟ್ ಆ ಸಾಲ ಸೋಲ ಏನು ಮಾಡಬೇಕು ಗೊತ್ತಿಲ್ಲ ಕನ್ಫ್ಯೂಸ್ ಆಗಿಬಿಡ್ತೇವೆ ಸಾಲ ತೀರಿಸಿಕೆ ಆಗ್ತಾ ಇಲ್ಲ ಸಾಲ ಎಲ್ಲೊಂದು ಕಡೆ ಸಾಲ ವಿಪರೀತ ಜಾಸ್ತಿ ಆಗ್ತಾ ಉಂಟು ಅಲ್ವಾ ಕೆಲವೊಮ್ಮೆ ಚಕ್ರ ಬಡ್ಡಿ ಬೆಳೀತಾ ಉಂಟು ಬಡ್ಡಿಗೆ ಬಡ್ಡಿ ಬೆಳೀತಾ ಉಂಟು ಅಥವಾ ಇ ಎಮ್ ಐ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ರೈಟ್ನೇ ಆ್ಯಕ್ಚುಲಿ ಈ ಸಾಲದ ವಿಚಾರ ಯಾಕೆ ಸಮಸ್ಯೆ ಕ್ರಿಯೇಟ್ ಆಯಿತು ನಿಮಗೊಂದು ಒಂದು ಮಾತು ಹೇಳ್ತೇನೆ ಕೇಳಿಸ್ಕೊಳ್ಳಿ ಬಹಳ ಇಂಟ್ರೆಸ್ಟಿಂಗ್ ರೈಟಾ ಯಾಕೆ ಸಾಲಗೆ ಸಾಲದ ಸಮಸ್ಯೆಗೆ ನಾವು ಬಿದ್ದಿರುವಂಥದ್ದು ಅಲ್ವಾ ಈಗ ನೋಡಿ ಒಂದು ಹೋಮ್ ಲೋನ್ ಅಂತ ಇರ್ತದಪ್ಪ ಓಕೆ ನೋ ಪ್ರಾಬ್ಲಮ್ ಅದು ಎಲ್ಲರಿಗೂ ಇರುವಂಥದ್ದು ರೈಟ್ ಒಂದು ಗಾಡಿ ಗಾಡಿ ಲೋನ್ ಅಂತ ಇರ್ತದೆ ಓಕೆ ಪರವಾಗಿಲ್ಲ ವೆಹಿಕಲ್ ಲೋನ್ ಅದು ಪರವಾಗಿಲ್ಲ ಓಕೆನಾ ಅದು ಎರಡು ಬಿಟ್ಟು ಬೇರೆ ಬೇರೆ ಲೋನ್ ಇರ್ತದೆ ಅವರಿಗೆ ಅಲ್ಲಿಂದ ತಗೊಂಡ್ರು ಇಲ್ಲಿಂದ ತಗೊಂಡ್ರು ಹಾಗೆ ಮಾಡಿದ್ವಿ ಹೀಗೆ ಮಾಡಿ ಎಲ್ಲ ಬಂದಲಿಕ್ಕೆ ಸ್ಟಾರ್ಟ್ ಆಯಿತಾ ಹಾಗಾದ್ರೆ ಆ ಲೋನ್ ಯಾಕೆ ಕ್ರಿಯೇಟ್ ಆಯಿತು ಏನು ವಿಷಯ ಲೋನ್ ಕ್ರಿಯೇಟ್ ಆಗಲಿಕ್ಕೆ ರೈಟ್ ಆ ಲೋನ್ ಕ್ರಿಯೇಟ್ ಆಗಲಿಕ್ಕೆ ಏನು ವಿಷಯ ಉಂಟು ಲೋನ್ ಕ್ರಿಯೇಟ್ ಆಗಲಿಕ್ಕೆ ಏನು ಸಮಸ್ಯೆ ಉಂಟು ಎಲ್ಲಿಂದ ಸಮಸ್ಯೆ ಯಾಕಂದರೆ ಆ ಸಮಸ್ಯೆಯನ್ನು ನಾವೇ ಕ್ರಿಯೇಟ್ ಮಾಡ್ಕೊಂಡಿರ್ತೇವೆ ನಮ್ಮಿಂದನೇ ಕ್ರಿಯೇಟ್ ಆಗಿರ್ತದೆ ನಮಗೇನೇ ಗೊತ್ತಿಲ್ಲದೇ ಕ್ರಿಯೇಟ್ ಆಗಿದೆ ನೆನ್ಪಿಟ್ಕೊಳ್ಳಿ ಜಾತಕದ ಸಿಕ್ಸ್ ಹೌಸ್ ಆರನೇ ಮನೆ ಅಲ್ವಾ ಆರನೇ ಮನೆಯನ್ನು ಆರನೇ ಭಾವವನ್ನು ನಾವು ರೋಗ ಋಣ ರಿಪು ಅಂತ ಏನು ರೋಗಿ ರೋಗ ನರಿಪು ರೈಟ್ ತಾನ ಆರನೇ ಮನೆ ಆರನೇ ಮನೆ ಆಕ್ಟಿವ್ ಆಯಿತು ಅಂತ ಇಟ್ಕೊಳ್ಳೋಣ ಆಗ ರೋಗಾರಿನರಿಪು ಬರುತ್ತೆ ಸಾಲ ಸೋಲದಲ್ಲಿ ಬೀಳ್ತೀರ ಇಂದು ಪರಿಸ್ಥಿತಿಗೆ ಎಲ್ಲೊಂದು ಕಡೆ ಹದಗೆಡ್ಲಿಕ್ಕೆ ಶುರುವಾಗುತ್ತೆ ಅದರಲ್ಲೂ ಕೂಡ ಲೋನ್ ಮಾಡಿಸುವಂಥ ಗ್ರಹ ಬಂದು ಕುಜ ರೈಟ್ ಕುಜ ಎಮರ್ಜೆನ್ಸಿ ಲೋನ್ ಅಂದ್ರೆ ಎಮರ್ಜೆನ್ಸಿ ತಾನೇ ಎಮರ್ಜೆನ್ಸಿಯನ್ನು ಕ್ರಿಯೇಟ್ ಮಾಡುವುದೇ ಕುಜ ಯಾವತ್ತಿದ್ರು ಕೂಡ ಯಾವತ್ತಿದ್ರೂ ಎಮರ್ಜೆನ್ಸಿ ಆಯಿತು ಕುಜನ ಪರಿಸ್ಥಿತಿಯಲ್ಲಿ ರೈಟ್ ತಾನೇ ಹಾಗಾದರೆ ಕುಜ ಸರಿ ಇಲ್ಲ ಅಂತಾಯಿತು ಕುಜನ ಪರಿಸ್ಥಿತಿ ಸರಿ ಇಲ್ಲ ಅಂತಾಯಿತು ಕುಜ ಇಲ್ಲಿ ಒಂದು ತೊಂದರೆ ಅಲ್ವಾ ಸೊ ಇದನ್ನು ನೆನಪಿಟ್ಕೊಳ್ಬೇಕು ಇನ್ನೊಂದು ವಿಚಾರ ಏನು ಗೊತ್ತಾ ಈ ಲೋನ್ ವಿಚಾರ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಒಂದು ವಿಷಯ ಹೇಳ್ತೇನೆ ನಿಮಗೆ ಕೆಲವರೆಲ್ಲ ಜಾತಕ ತೋರಿಸ್ತಾರೆ ಆಗ ಕೆಲವು ಜ್ಯೋತಿಷಿಗಳು ಹೇಳಿರ್ತಾರೆ ನಿಮ್ಮ ಮಗಳಿಗೆ ಈ ವರ್ಷ ಮದುವೆ ಆಗಬೇಕು ಇಲ್ಲಾಂದರೆ ಮತ್ತೆ ಮದುವೆನೇ ಇಲ್ಲ ಮತ್ತೆ ಗುರುಬಲ ಇಲ್ಲ ಈ ರೀತಿ ಎಲ್ಲ ಹೇಳಿರ್ತಾರಪ್ಪ ದಯವಿಟ್ಟು ಈ ಒಂದು ಈ ಒಂದು ವಿಷಯಕ್ಕೆ ಯಾರು ಬೀಳಬೇಡಿ ಅಂತ ಹೇಳ್ತೇನೆ ಯಾಕಂದರೆ ಯಾವಾಗ ನೀವು ಎಮರ್ಜೆನ್ಸಿಯಲ್ಲಿ ಮ್ಯಾರೇಜ್ ಮಾಡ್ತೀರ ಎಮರ್ಜೆನ್ಸಿ ಅಂದರೆ ಏ ಇದು ವರ್ಷವೇ ಮ್ಯಾರೇಜ್ ಅಂತೆ ಆಗಲೇಬೇಕು ಯಾವುದೋ ಒಂದು ಹುಡುಗನನ್ನು ಮೂತಿ ಇಲ್ಲದ ಹುಡುಗನನ್ನು ತಂದು ಅವ್ರಿಗೆ ಕಟ್ಟಿಬಿಡ್ತೀರ ಪಾಪ ರೈಟ್ ತಾನೇ ಅವ್ರಿಗೇನೋ ಏನೋ ಕಲೀಲಿಕ್ಕೆ ಆಸೆ ಉಂಟು ಅವ್ರಿಗೆ ಇನ್ನೇನೋ ಆಗಬೇಕಂತ ಉಂಟು ಇನ್ನೇನೋ ಲೈಫಲ್ಲಿ ಮುಂದುವರಿಲಿಕ್ಕೆ ಉಂಟು ಈ ತಂದೆ ತಾಯಿಗೆ ಅವಸರ ಜಾತಕ ತೋರಿಸಿದ್ರಲ್ಲಿ ಹೇಳಿದು ಒಂದು ವರ್ಷಗಳಲ್ಲಿ ಮದುವೆ ಆಗಬೇಕು ಇಲ್ಲಾಂದರೆ ಮದುವೆ ಇಲ್ಲ ಅಥವಾ ಅಲ್ಲಿ ಏನು ಗುರುಬಲ ಇಲ್ಲ ಅದು ಇಲ್ಲ ಅಂತ ರೈಟ್ ತಾನೇ ಇದು ಪರಿಸ್ಥಿತಿ ಕ್ರಿಯೇಟ್ ಆಯ್ತು ಈಗ ಈಗ ಏನು ಮಾಡ್ತೀರಾ ಎಮರ್ಜೆನ್ಸಿಯಾಗಿ ತಂದು ಒಂದು ಹುಡುಗನನ್ನು ಕಟ್ಟಿ ಆಗ್ತಾರೆ ದೇವರಾಣಿಗೆ ಹೇಳ್ತೇನೆ ಅವರ ಮದುವೆ ಜನ ಟೋಟಲಿ ಸ್ಪಾಯಲ್ ಆಗುತ್ತೆ ಅವರ ಮದುವೆ ಜನ ಮುಂದುವರಿಯುವುದೇ ಇಲ್ಲ ನೀವು ಏನು ಬೇಕಾದರೂ ಮಾಡಿ ತಲೆಗಳಿಗೆ ಕಾಲ್ ಮೇಲೆ ಮಾಡಿಕೊಂಡು ಡ್ಯಾನ್ಸ್ ಮಾಡಿ ಆಗುವುದೇ ಇಲ್ಲ ಬೇಕೇ ಇದು ಬೇಡ ತಾನೆ ಸುಮ್ಮನೆ ಇರಬೇಕು ಆರಾಮಾಗಿ ಯೋಚನೆ ಮಾಡಿ ಯಾಕಂದರೆ ಮದುವೆಗೆ ಸಂಬಂಧಪಟ್ಟಂತೆ ನಾನು ಸ್ಟಡಿ ಮಾಡಿದ ಪ್ರಕಾರ ಇಷ್ಟು ವರ್ಷಗಳ ಕಾಲ ನಿಮ್ಮ ಮುಂದೆನೇ ಹನ್ನೊಂದು ವರ್ಷದಿಂದ ಇದ್ದೇನೆ ಜ್ಯೋತಿಷದಲ್ಲಿ ನಲ್ವರ್ಸೋ ನಲ್ವತ್ತು ವರ್ಷ ಫೋರ್ಟಿ ಇಯರ್ಸ್ ಆಯಿತು ನನಗೆ ರೈಟ್ ಅದನ್ನು ಮಾಡ್ತಾ 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 ನಲ್ವತ್ತು ವರ್ಷ ಆನಂತರ ಪ್ರೊಫೆಷನಲ್ ಮಾಡಿನೇ ಹದಿಮೂರು ವರ್ಷ ಆಯಿತು ಓಕೆನಾ ರೈಟ್ ಸೊ ಅರ್ಥ ಮಾಡ್ಕೊಳ್ಳಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಆ ಎಕ್ಸ್ಪೀರಿಯನ್ಸ್ ಮುಖಾಂತರ ಹೇಳ್ತಾ ಇದ್ದೀನಿ ಗುರುಬಲ ಬಂದೇ ಮದುವೆ ಆಗಬೇಕು ಅದು ಇಲ್ಲ ರೂಲ್ಸ್ ಇಲ್ಲ ರೈಟ್ ತಾನೆ ಯಾಕಂದ್ರೆ ಜಾತಕದಲ್ಲಿ ಗುರುವಿನ ಪರಿಸ್ಥಿತಿ ಏನು ಅದರ ಮೇಲಿಂದ ಡಿಪೆಂಡ್ ಆಗುತ್ತೆ ಎಲ್ಲ ಒಂದು ಒಂದಲ್ಲ ಒಂದು ಕಡೆಯಿಂದ ಗುರು ಮಹಾರಾಜ್ ಮಾಡ್ತಾನೆ ಅದನ್ನು ಕಂಟ್ರೋಲ್ ಮಾಡಿಯೇ ಮಾಡ್ತಾನೆ ನಿಮಗೆ ಯೋಚನೆ ಮಾಡ್ಬೇಕಂತಾಗುತ್ತೆ ಆ ಸಮಯ ಬಂದಾಗ ಮದುವೆ ಆಗುತ್ತೆ ಡೋಂಟ್ ವರಿ ಯಾವಾಗಲೂ ಕೂಡ ಪ್ರತಿ ವರ್ಷ ಕೂಡ ಮದುವೆ ಯೋಗ ಇರುವಂತಹ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಇರ್ತವೆ ವರಿ ಮಾಡುವಂತಾಗುತ್ತೆ ನನ್ನ ಲೆಕ್ಕದಲ್ಲಿ ಖಂಡಿತ ಇಲ್ಲ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಂಡೆ ತುಂಬ ಚೆನ್ನಾಗಿದೆ ಅರ್ಥ ಆಗುತ್ತೆ ನಿಮಗೆ ಅರ್ಥ ಆಯಿತು ಅಂತ ಹಿಡ್ಕೊಳ್ಳೋದು ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಕೇಳಿಸ್ಕೊಳ್ಳಿ ಏನಾಗುತ್ತೆ ನಿನ್ನೇ ಹೇಳಿದ್ದೇನೆ ಯಾವುದೇ ಲಗ್ನ ಕರ್ಕಟಕ ರಾಶಿ ಅಲ್ಲಿ ಕೂಜಾ ಇದ್ದಾನೆ ಹಾಗಾದರೆ ಹೆಂಗಸರಿಗೆ ಏನಾಗುತ್ತೆ ಹೆಣ್ಣು ಮಕ್ಕಳಿಗೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಆಗುತ್ತೆ ನೀವೇನೇ ಬೇಕಾದರೂ ಮಾಡಿ ಆಗೋದಂತೂ ಪಕ್ಕ ಅದೇ ರೀತಿ ಕರ್ಕಟಕ ರಾಶಿಯಲ್ಲಿ ಶುಕ್ರ ಬಂದುಬಿಟ್ಟ ಗಂಡು ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾರೇಜ್ ಅಂತೂ ಆಗುತ್ತೆ ರೈತನೇ ಓಕೆನಾ ಇದು ವಿಚಾರ ಸೊ ಈ ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಅದಕ್ಕೋಸ್ಕರ ಅವಸರ ಮಾಡಲಿಕ್ಕೆ ಹೋಗಬೇಡಿ ಓಕೆ ಇದು ಒಂದು ವಿಚಾರ ಎರಡನೇ ವಿಚಾರ ಈಗ ಲೋನು ಲೋನ್ ಯಾಕೆ ಪಡ್ಕೊಳ್ತೇವೆ ಎಮರ್ಜೆನ್ಸಿಯಲ್ಲಿ ಪಡ್ಕೊಳ್ತೇವೆ ಈ ಎಲ್ಲ ಏನು ಬರುತ್ತಲ್ವ ಅದೆಲ್ಲ ರಿಲೇಟೆಡ್ ಟು ಪೂಜಾ ಈಗ ಮನೆಯಲ್ಲಿ ತುಂಬಾ ಎಮರ್ಜೆನ್ಸಿ ಆಯಿತು ಈಗೀಗ ಇತ್ತು ಈಗೀಗ ಸರಿ ಇಲ್ಲ ಈಗ ಈಗ ಸರಿ ಇದ್ರು ಬಿದ್ದುಕೊಂಡವರು ಸತ್ತು 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 ಹೋದ್ರವರು ಬಿದ್ದುಕೊಂಡವರಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತು ಹಾರ್ಟ್ ಅಟ್ಯಾಕ್ ಆಯಿತು ಆಕ್ಸಿಡೆಂಟ್ ಆಯಿತು ಇದೆಲ್ಲವೂ ಕೂಡ ಕುಜನ ರಿಲೇಟೆಡ್ ಅದರ ಅರ್ಥ ಏನಂದರೆ ಮನೆಯಲ್ಲಿ ಕುಜನ ಪಾರ್ಟ್ ಏನುಂಟು ಅಂದರೆ ದಕ್ಷಿಣದ ಭಾಗ ವೀಕ್ ಆಗಿರ್ತದೆ ಅಲ್ಲಿ ಜಲತತ್ವ ಬಂದಿರ್ತದೆ ಆನಂತರ ಜಾತಕದಲ್ಲಿ ಕೂಡ ಕುಜನ ಪಾರ್ಟ್ ಏನುಂಟು ಅದು ವೀಕ್ ಆಗಿ ಅದಕ್ಕೋಸ್ಕರ ಈ ಸಮಸ್ಯೆಗಳನ್ನು ನೀವು ಎದುರಿಸ್ತೀರ ಹಾಗಾದ್ರೆ ಇದನ್ನು ನಿಭಾಯಿಸುವುದು ಹೇಗೆ ಅಲ್ವಾ ಈಗ ಒಂದು ಸಾಲ ಸೋಲದಲ್ಲಿ ಇದ್ದೇವೆ ನಾವು ಅದರಿಂದ ಅದರಿಂದ ನಾವು ಹೊರಬರಬೇಕು ಅದರಿಂದ ನಾವು ಮುಕ್ತರಾಗಬೇಕು ಹೇಗೆ ಅದನ್ನು ಮಾಡೋದು ಅಥವಾ ಸಾಲ ಸೋಲ ಕ್ರಿಯೇಟ್ ಆಗಿದೆ ಹೇಗೆ ಯಾಕೆ ಕ್ರಿಯೇಟ್ ಆಯಿತು ಅದನ್ನು ಹೇಳ್ಕೊಡ್ತೇನೆ ಕರೆಯಲಿದ್ದಾರೆ ಜಸ್ಟ್ ಮಾತ್ರ

ಅದು ಆಗೋದಿಲ್ಲ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ದಯವಿಟ್ಟು ಮದುವೆ ವಿಚಾರದಲ್ಲಿ ನೋಡೋಣ ಈ ಮದುವೆ ವಿಚಾರದಲ್ಲಿ ಹೋಗ್ಲಿಕ್ಕೆ ಆಗುತ್ತಂತ ಜಸ್ಟ್ ಹೇಳಿಕೊಡ್ತೇನೆ ಮದುವೆ ವಿಚಾರದಲ್ಲಿ ಹೋಗುದು ಸ್ವಲ್ಪ ಕಷ್ಟ ಅಂತ ಉಂಟಮ್ಮ ಇದರಲ್ಲಿ ಸ್ವಲ್ಪ ನೋಡಿಮ್ಮ ನಾನು ಹೇಳ್ತೀನಿ ಅವ್ರು ಯಾಕೋ ಗೊತ್ತಿಲ್ಲ ಅವ್ರು ಇಮೋಷನ್ ಆಗಿರ್ತಾರಮ್ಮ ಸ್ವಲ್ಪ ಏನೋ ಅವ್ರಿಗೆ ಅಳುಬುರ್ಕಿನ ಅವರು ಅಳುಬರ್ಗೆ ಅವ್ರಿಗೆ ಸ್ವಲ್ಪ ಸ್ಟ್ರೆಂತ್ ಬೇಕಮ್ಮ ಅವರು ಮಾನಸಿಕ ರೀತಿಯಲ್ಲಿ ರೆಡಿ ಇಲ್ಲ ಅವ್ರು ನೀವೇ ಇಲ್ಲಿ ಮದುವೆ ಮಾಡ್ಲಿಕ್ಕೆ ಹೋಗ್ತೀರಾ ಮೊದ್ಲು ಅವ್ರ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿಮ್ಮ ಒಂದು ಕೆಲಸಕ್ಕೆ ಸೇರ್ಕೊಳ್ಳಿ ಅವ್ರಿಗೆ ಮನೆಯಿಂದ ದೂರ ಹೋಗುವಂತ ಯೋಗ ನೀವೀಗ ದೂರ ಕಳಿಸ್ತಾರೋ ನನಗಂತೂ ಗೊತ್ತಿಲ್ಲ ವಿಷಯ ಬೇರೆ ಬಟ್ ಅವ್ರು ಒಂದು ಕೆಲಸಕ್ಕೆ ಸೇರ್ಕೊಳ್ಬೇಕು ಒಂದು ದೂರ ಹೋಗ್ಬೇಕು ಆ ನಂತರ ಹೋಗಿ ಅವ್ರಿಗೆ ಏನಾಗುತ್ತೆ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಯೋಗ ಕ್ರಿಯೇಟ್ ಆಗುತ್ತಮ್ಮ ಈಗ ಸದ್ಯದ ಮಟ್ಟಿಗೆ ಅಂದ್ರೆ ತೋರಿಸ್ತಾ ಇಲ್ಲ ತಾಯ ಏನ್ ಮಾಡ್ತೀರಾ ರೈಟಾ ಆ ಮಾಡಲಿ ಅದೇ ಅದೇ ಅವ್ರಿಗೆ ರಿಲ್ಯಾಕ್ಸ್ ಕೊಡುತ್ತೆ ಪರವಾಗಿಲ್ಲ ಅಂತ ಹೇಳಿದೆ ಅದರಲ್ಲೇ ಅವರು ಮುಂದುವರಲಿಮ್ಮ ಮದುವೆಗೆ ಸಂಬಂಧಪಟ್ಟ ಅವಸರ ಮಾಡಬೇಡಿ ಈ ಜಾತಕ ಮದುವೆಗೆ ಸಂಬಂಧಪಟ್ಟಂತೆ ಈ ಮೂಮೆಂಟಲ್ಲಿ ಒಳ್ಳೆಯದಂತ ಇಲ್ಲ ಅಮ್ಮ ಆದರೆ ಟ್ವೆಂಟಿ ಸಿಕ್ಸ್ ಬರುವಾಗ ಮದುವೆ ಯೋಗ ಕ್ರಿಯೇಟ್ ಆಗುತ್ತೆ ಆ ಮೂಮೆಂಟಲ್ಲಿ ಒಳ್ಳೆ ಹುಡುಗ ಬಂದ ನಿಮಗೆ ಕನ್ಫರ್ಮ್ ಆಯಿತು ಅದರಲ್ಲೂ ಕೂಡ ನಿಮ್ಮ ಹುಡುಗಿಗೆ ಮೊದಲು ಕನ್ಫರ್ಮ್ ಆಗಬೇಕು ಅಮ್ಮ ನಾನು ಇವನ ಜೊತೆ ಮದುವೆ ಆಗ್ತೇನೆ ಅಂತ ಆಗ ಹೋಗಿ ಮದುವೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಮ ರೈಟಾ ಇಲ್ಲ ಅಂದ್ರೆ ಆಗುದಿಲ್ಲ ತಾ ಇಲ್ಲಾಂದ್ರೆ ಎಲ್ಲೊಂದ್ ಕಡೆ ಶನಿ ಮತ್ತೆ ರಾಹುವಿನ ತುಂಬಾನೇ ಎಫೆಕ್ಟ್ ಉಂಟು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್ ಉಂಟಮ್ಮ ಅವಸರ ಮಾಡಿ ಮದುವೆ ಮಾಡಬೇಡಿ ಜಾತಕದಲ್ಲಿ ಮೊದಲೇ ಸಪ್ತಮದಲ್ಲಿ ಕುಜ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ ಲಗ್ನವನ್ನ ನೋಡ್ತಾ ಇದ್ದಾನೆ ಅವಸರದ ನಿರ್ಣಯಗಳನ್ನು ತೆಗೆದುಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡಿಕೇಶನ್ ಅಮ್ಮ ರೈಟ್ ಓಕೆ ಎಸ್ ಒಳ್ಳೇದಾಗಲಿ ಹೋಗಿ ಬನ್ನಿ ಕರೆ ಮಾಡಿದಾಗೆ ತುಂಬಾ ತುಂಬಾ ಧನ್ಯವಾದಗಳು ತಮಗೆ ಓಕೆ ಸೊ ಬಂದ್ಬೇಡ ಸೊ ನಮಗೆ ಯಾಕೆ ಈ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ನೋಡಿ ಅರ್ಥ ಮಾಡ್ಕೊಳ್ಳಿ ಆರನೇ ಮನೆ ಆರನೇ ಮನೆ ಸಿಕ್ಸ್ ಹೌಸ್ ಸಿಕ್ಸ್ ಹೌಸ್ಗೆ ಒಂದು ಭಾಗ್ಯಸ್ಥಾನ ಇರ್ತದೆ ಪ್ರತಿಯೊಂದು ಭಾವಕ್ಕೂ ಅದರದ್ದೇ ಆದ ಭಾಗ್ಯಸ್ಥಾನ ಇರ್ತದೆ ಆರನೇ ಮನೆಗೆ ಭಾಗ್ಯಸ್ಥಾನ ಬಂದು ನಿಮ್ಮ ಜಾತಕದ ಎರಡನೇ ಮನೆ ಓಕೆ ಎರಡನೇ ಮನೆ ಎರಡನೇ ಮನೆ ಏನುಂಟು ಅದು ಕುಟುಂಬಸ್ಥಾನ ಅದು ವಾಣಿಸ್ಥಾನ ಅದು ನಿಮ್ಮ ಧನಸ್ಥಾನ ಮೂರು ಕೂಡ ಓಕೆನಾ ಒಂದು ಸಾಲ ಸಾಲ ಹೇಗೆ ಕ್ರಿಯೇಟ್ ಆಗುತ್ತೆ ನೀವು ಹಣಕಾಸನ್ನು ಬೇಕಾಬಿಟ್ಟೇ ಖರ್ಚು ಮಾಡಿದ್ದೀರಾ ಯಾವುದೇ ಯಾವುದಕ್ಕೂ ಖರ್ಚು ಮಾಡಿದ್ದೀರಾ ಎಂಜಾಯ್ ಮಾಡಿದ್ದೀರಾ ಅದಕ್ಕೋಸ್ಕರ ನಿಮಗೆ ಸಾಲ ಸೋಲ ಕ್ರಿಯೇಟ್ ಯಾಕಂದರೆ ಎರಡನೇ ಮನೆಯಲ್ಲಿ ಏನು ನೀವು ಮಾಡ್ತೀರಾ ಅದೆಲ್ಲ ಅದರ ಒಂದು ಎಫೆಕ್ಟ್ ಏನುಂಟು ಅದು ನಿಮ್ಮ ಆರನೇ ಮನೆಯಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟಾ ಎರಡನೇ ಮನೆಯಲ್ಲಿ ಏನೇ ಮಾಡಿದ್ರು ಆರನೇ ಮನೇಲಿ ಅದರ ಎಫೆಕ್ಟ್ ಇರ್ತದೆ ಎರಡನೇ ಮನೆ ಹಣಕಾಸಿನ ವಿಪರೀತ ಖರ್ಚು ಮಾಡಿಕೊಂಡ್ರಿ ಯಾರಿಗೋ ಕೊಟ್ಟು ಎಂಜಾಯ್ ಮಾಡ್ಕೊಂಡ್ರಿ ಅದೇನೋ ಮಾಡ್ಕೊಂಡ್ರಿ ಆರನೇ ಮನೆಯಲ್ಲಿ ಅದು ಯಾವುದಕ್ಕೆ ಕನ್ವರ್ಟ್ ಈಗ ಲೋನ್ಗೆ ಕನ್ವರ್ಟ್ ಆಯಿತು ನೀವು ಲೋನ್ ಮಾಡಬೇಕಾಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಇದು ಒಂದೇ ವಿಚಾರ ಎರಡನೇ ವಿಚಾರ ಏನುಂಟು ನಿಮ್ಮ ಕೂಡು ಕುಟುಂಬ ರೈಟ್ ನಿಮ್ಮ ಕೂಡು ಕುಟುಂಬ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಬಂತು ಅದರ ಜೊತೆಗೆ ಪೂರ್ತಿ ನಿಮ್ಮ ಕುಟುಂಬ ಆ ಕುಟುಂಬದವರ ಜೊತೆಗೆ ಜಗಳ ಮಾಡಿಕೊಂಡಾಗ ಆ ಕುಟುಂಬದವ್ರ ಜೊತೆಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡು ಅವರ ಜೊತೆಗೆ ಫೈಟಿಂಗ್ ಅಥವಾ ಯಾವುದೋ ಒಂದು ವಿಚಾರದಲ್ಲಿ ಇಟ್ಕೊಂಡು ವಾಗ್ಯುದ್ಧ ಮಾಡಿಕೊಂಡಾಗ ಆಗ ಏನಾಯಿತು ಆರನೇ ಮನೆ ಕೆಟ್ಟೋಯ್ತು ಈಗ ಆರನೇ ಮನೆ ಕೆಟ್ಟೋದಾಗ ಏನಾಯಿತು ಅಲ್ಲಿ ಮತ್ತೆ ಶುರುವಾಯಿತು ನಿಮಗೆ ಯಾತೋ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಯಾತೋ ಲೋನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಎರಡರಲ್ಲಿ ಒಂದೊಂದು ಬರಲೇಬೇಕು ನಿಮಗೆ ಇದೊಂದು ವಿಚಾರ ರೈಟ್ ತಾನೇ ತರ್ಡ್ ವಿಚಾರ ಏನಿರ್ತದೆ ನಿಮಗೆ ವಿಶೇಷ ರೀತಿಯಲ್ಲಿ ಎಲ್ಲೋ ಕಡೆ ನಿಮ್ಮ ಆಹಾರ ಪದ್ಧತಿ ಎರಡನೇ ಮನೆ ನಿಮ್ಮ ಆಹಾರ ನಿಮ್ಮ ಟೇಸ್ಟ್ ಫುಡ್ ಟೇಸ್ಟಿ ಫುಡ್ ಏನು ತಗೊಳ್ತೀರ ಅದೆಲ್ಲವೂ ಕೂಡ ಈಗ ಅಲ್ಲಿ ನೀವು ಬೇಕಾಬಿಟ್ಟಿ ಫುಡ್ಡನ್ನು ತಗೊಂಡ್ರಿ ಬೇಕಾಬಿಟ್ಟು ಏನೋ ತಿನ್ನಲಿಕ್ಕೆ ಶುರು ಮಾಡಿದ್ರಿ ಹೊರಗಡೆ ಹೋಗಿ ತಿನ್ನಲಿಕ್ಕೆ ಶುರು ಮಾಡಿದ್ರಿ ಅದನ್ನು ನೋಡಲೇ ಏನು ಅಂತ ಅದರ ಎಫೆಕ್ಟ್ ಏನು ಆರನೇ ಮನೆಯಲ್ಲಿ ಬಂದು ಈಗ ನಿಮಗೆ ರೋಗ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಆರೋಗ್ಯದ ಸಮಸ್ಯೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಅದಕ್ಕೇನೆ ರೋಗ ರಿಪು ಅಂತ ಈಗ ಏನಾಯಿತು ಹಾಸ್ಪಿಟಲೈಸ್ ಆದ್ರಿ ಅಲ್ಲೂ ಖರ್ಚಾಯಿತು ಎಲ್ಲ ಎಲ್ಲ ರೀತಿಯಲ್ಲಿ ಕೂಡ ಸಮಸ್ಯೆ ಅಲ್ವಾ ಆರನೇ ಮನೆ ಕೆಟ್ಟೋದಾಗ ಏನಾಯಿತು ಗೊತ್ತಾ ಒಂದು ಮತ್ತೆ ಏನಾಯಿತು ಆರನೇ ಮನೆ ಕೆಟ್ಟೋದಾಗ ನಿಮ್ಮ ಮದುವೆ ಜೀವನ ಏನು ಡಿಸ್ಟರ್ಬೆನ್ಸ್ ಆಯಿತು ನಿಮ್ಮ ವೈವಾಹಿಕ ಜೀವನ ಟೋಟಲಿ ಕೊಲಾಪ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತಲ್ವಾ ಒಂದು ವೇಳೆ ನಿಮ್ಮ ಮಕ್ಕಳಿದ್ರೆ ಮಕ್ಕಳ ಕುಟುಂಬ ಜೀವನ ಕೊಲಾಪ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನಿಮ್ಮ ತಂದೆಗೆ ವರ್ಕ್ ಪ್ಲೇಸ್ ಉಂಟು ಅಥವಾ ತಂದೆ ವರ್ಕ್ ಮಾಡ್ತಾ ಇದ್ದಾರೆ ಅವರ ಆಗಲಿಕ್ಕೆ ಕೊಲಾಪ್ಸ್ಟ್ ಆಯ್ತು ಪ್ರಾಬ್ಲಮ್ ಇದೆಲ್ಲ ಬೇಕಾ ಬೇಡ ತಾನೆ ಹಾಗಾದ್ರೆ ಹೇಗಿರಬೇಕು ನಾವು ಹಣವನ್ನು ತುಂಬಾನೇ ಮುತುವರ್ಜಿಯಿಂದ ಲೆಕ್ಕಾಚಾರ ಇಟ್ಟು ಇಟ್ಟುಕೊಂಡು ಖರ್ಚು ಮಾಡಬೇಕಾಗುತ್ತೆ ಇದು ಅರ್ಥ ಮಾಡ್ಕೊಳ್ಳಿ ಯಾರಿಗದು ಕೊಡಬೇಕಾದ್ರೆ ಲೆಕ್ಕಾಚಾರ ಬರೆದಿಟ್ಟುಕೊಂಡು ಕೊಡಬೇಕಾಗುತ್ತೆ ಇದು ನೆನಪಿಟ್ಕೊಳ್ಳಿ ಅನ್ಯಥ ನಿಮಗೆ ಸಮಸ್ಯೆ ಆರನೇ ಮನೆಯಿಂದ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸುಲಭ ಅಲ್ಲ ಅದರ ಜೊತೆಗೆ ನಿಮ್ಮ ನಿಮ್ಮ ಕುಟುಂಬದ ಸದಸ್ಯರನ್ನು ಅವ್ರ ಜೊತೆಗೆ ಒಳ್ಳೆ ಬಿಹೇವಿಯರ್ ನಿಮ್ಮದು ಚೆನ್ನಾಗಿರ್ಬೇಕು ಅವ್ರ ಜೊತೆ ಏನು ಬಿಹೇವ್ ಮಾಡ್ತೀರಾ ಒಳ್ಳೆ ಬಿಹೇವ್ ಇರಬೇಕು ನಿಮ್ಮಲ್ಲಿ ಅವ್ರ ಜೊತೆಗೆ ರೆಸ್ಪೆಕ್ಟ್ ಮಾಡಬೇಕು ಹಿರಿಯರಿದ್ದರೆ ರೆಸ್ಪೆಕ್ಟ್ ಮಾಡಬೇಕು ನಮಸ್ತೆ ಮಾಡಬೇಕು ಧನ್ಯವಾದ ಹೇಳಬೇಕು ಹೋಗ್ತಾ ಇರಬೇಕು ಮಾತಾಡ್ತಾ ಇರಬೇಕು ಅಥವಾ ಅವ್ರ ಜೊತೆಗೆ ನೀವು ಕಾಂಟ್ಯಾಕ್ಟಲ್ಲಿಂದು ಇರಬೇಕಪ್ಪ ಇದು ಒಂದು ವಿಚಾರ ಇದು ವಿಚಾರ ನೀವನ್ನ ಇಟ್ಕೊಂಡಾಗ ಕೂಡ ಏನಾಗುತ್ತೆ ಆರನ ಮನೆ ಕ್ಲೆನ್ಸಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆರನೇ ಮನೆ ಸಿಕ್ಸ್ ಹೌಸ್ ಬರ್ತಕ್ಕಂಥ ಸಮಸ್ಯೆ ನಿವಾರಣೆಯಲ್ಲಿ ಸ್ಟಾರ್ಟ್ ಆಗುತ್ತೆ ತಾನೆ ಓಕೆನಾ ಇನ್ನೇನು ಇರ್ತದಪ್ಪ ನಮ್ಮ ಒಂದು ಸಾಲದಿಂದ ಹೊರ ಬರಬೇಕಾದ್ರೆ ಸಿಂಪಲ್ ರೆಮಿಡಿ ಖಂಡಿತ ಹೇಳ್ಕೊಡ್ತೇನೆ ಖಂಡಿತ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿ ನಾನು ಹೇಳ್ತೇನೆ ನಿಮಗೆ ದೇವರಾಣಿಗೆ ಹೇಳ್ತೇನೆ ಇವತ್ತಲ್ಲ ನಾಳೆ ಹಂಡ್ರೆಡ್ ಪರ್ಸೆಂಟ್ ಲೈಫಲ್ಲಿ ಗೆಲ್ತೀರಾ ಇದು ನನ್ನ ಚಾಲೆಂಜ್ ನಿಮಗೆ ಬೇಕು ಮಾಡಿ ನೋಡಿ ಅಂತ ಹೇಳ್ತೇನೆ ಯಾವ ರೀತಿ ಇರುತ್ತೆ ಅಂತ ಕೇಳಾ ಯಾಕಂದ್ರೆ ಅದೆಲ್ಲ ಪ್ರಾಕ್ಟಿಕಲ್ ನಾಲೆಜ್ ಆಗಿ ಬಂದಿರುವಂಥದ್ದು ಓಕೆನಾ ಸೊ ಮಾತಾಡಲಿಕ್ಕೆ ತುಂಬ ವಿಚಾರ ಇದೆ ಬಟ್ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಸೊ ಇವತ್ತು ಮನೆಯಲ್ಲಿ ಇರ್ತೇನೆ ಯಾರ ಬೇಕಾದ್ರೂ ಜಾತಕದನ್ನು ತೋರಿಸ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗೇನು ಮಾಡೋಣ ಆರದ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರಿಗೆ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇ ದೈಜು ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್